ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇತಿಹಾಸ ಪ್ರಸಿದ್ಧ ಗಂಗರ ಕಾಲದಿಂದ ಮೈಸೂರು ಅರಸರ ಕಾಲದವರೆಗೂ ರಾಜಾಶ್ರಯ ಪಡೆದಿದ್ದ ಬಂಡೂರು ತಳಿಯ ಕುರಿಗಳು ಹೆಚ್ಚು ಕಡಿಮೆ ಈಗ ಮಂಡ್ಯ ಜಿಲ್ಲೆಯಲ್ಲಷ್ಟೇ ಉಳಿದುಕೊಂಡಿವೆ. ಕಾಲ ಸರಿದಂತೆ ಕಡಿಮೆಯಾಗುತ್ತಿರುವ ಈ ಅಪರೂಪದ ದೇಸಿ ತಳಿಯನ್ನು ಉಳಿಸಿಕೊಂಡು ಬರುವುದರ ಜೊತೆಗೆ ಈ ಕುರಿ ಸಾಕಾಣಿಕೆಯನ್ನೇ ಬಿಸಿನೆಸ್ ಮಾಡಿಕೊಂಡಿರುವ ಪ್ರಗತಿಪರ ರೈತ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಕುರಿ ಪಾಪಣ್ಣ ಅವರ ಹೆಸರು ಈಗ ಬಂಡೂರು ಕುರಿಯೊಂದಿಗೆ ತಳುಕು ಹಾಕಿಕೊಂಡು ಖ್ಯಾತಿಗೊಂಡಿದೆ. ಅತ್ಯಾಧುನಿಕ ಶೆಡ್ಗಳನ್ನು ನಿರ್ಮಾಣ ಮಾಡದೆ ಕಡಿಮೆ ಖರ್ಚಿನ ಮಾಮೂಲು ಶೆಡ್ಗಳಲ್ಲೇ ಬಂಡೂರು ತಳಿಯ ಕುರಿಗಳನ್ನು ಸಾಕಿ ತಿಂಗಳಿಗೆ 1.5-2 ಲಕ್ಷದವರೆಗೆ ಲಾಭ ಗಳಿಸಬಹುದು ಎಂಬುದನ್ನು ಈ ಪಾಪಣ್ಣ ತೋರಿಸಿಕೊಟ್ಟಿದ್ದಾರೆ. ರೈತರಿಗೆ, ಇಂದಿನ ಯುವಕರಿಗೆ ದಾರಿ ದೀಪವಾಗಿರುವ ಮತ್ತು ಮಾದರಿಯಾಗಿರುವ ಈ ಕುರಿ ಪಾಪಣ್ಣ ಅವರ ಕುರಿ ಫಾರ್ಮನ್ನು ಒಮ್ಮೆ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ಇವರೇ ಪಾಪಣ್ಣ ಅವರು. ಇವು ಯಾವ ತಳಿ ಸರ್? ಬಂಡೂರು ತಳಿ. ಬಂಡೂರು ತಳಿ. ಬಂಡೂರು ತಳಿ ಸ್ಪೆಷಾಲಿಟಿ ಏನು ಸರ್? ಸರ್, ಬಂಡೂರು ತಳಿ ಅಂದರೆ ಇವರು ಸ್ಪೆಷಾಲಿಟಿ ಅಂದರೆ ಬೇರೆ ಕುರಿಗಳು ಹೋಗ್ಕೊಂಡ್ರೆ ನೋಡೋಕ್ಕೆ ತುಂಬ ಅಟ್ರಾಕ್ಷನ್ ಆಗಿರ್ತವೆ, ಚೆನ್ನಾಗಿ ಕಾಣ್ತವೆ. ಗಿಡ್ಡ ತಳಿ. ಇದ್ರ ಮಟನ್ ತುಂಬ ವರ್ಲ್ಡ್ ಫೇಮಸ್ಸು. ಮತ್ತು ಹಾಗೆ ಇದು ಉಣ್ಣೆ ಕೂಡ ಭಾಳ ಬೇರೆ ಬೇರೆ ಇದೆಲ್ಲ ಮಾಡ್ಬೋದು ಉಣ್ಣೆಯಿಂದ. ಈ ನಡುವೆ ಎಲ್ಲ ಉಣ್ಣೆ ಕಂಪ್ನಿಗಳು ಸ್ಟಾಪ್ ಆಗಿದೆ. ಸ್ವಲ್ಪ ಗಿಡ್ಡ ಅಲ್ಲ ಸರ್? ಹೌದು ಸರ್, ತುಂಬ ಗಿಡ್ಡ. ಅವು ಮಾಮೂಲಿ ಕುರಿಗಿಂತಲೂ, ಮಾಮೂಲಿ ಕುರಿಗಿಂತ ಗಿಡ್ಡ ತಳಿ. ನೀವು ಯಾವುದರಲ್ಲಿ ಪರಿಣಿತಿ ಹೊಂದಿರಿ ಸರ್? ಅಂದರೆ ಕುರಿ ಮರಿ ಸಾಕಿ ಮರಿಗಳನ್ನು? ಹೌದು. ಈಗ ಸರ್ ನಮ್ಮದು ಅಂದರೆ ನಾವು ಎಲ್ಲೂ ಹೋಗಿ ಟ್ರೈನಿಂಗ್ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ತಾತನ ಕಾಲದಿಂದ ಇದು ನಮ್ಮದು 3ನೇ ಜನ್ರೇಷನ್ನು. ನಮ್ಮ ತಾತ ಅವರು ಅವಾಗ 400-500 ಕುರಿ ಸಾಕ್ತಾಯಿದ್ರು, ನಮ್ಮ ತಂದೆಯವ್ರು ಸಾಕ್ತಾಯಿದ್ರು. ಅದನ್ನೇ ನಾವು ನಮ್ಮ ಮಗುವಿಂದನೂ ನೋಡ್ಕೊಂಡೇ ಬಂದಿದ್ದೀವಿ. ಅದು ಎಲ್ಲೂ ಹೋಗಿ ಟ್ರೈನಿಂಗ್ ತಗೊಂಡಿಲ್ಲ. ಅವಾಗೆಲ್ಲ ನಾವು ಚಿಕ್ಕ ಮರಿಗಳನ್ನೇ, ಮರಿಗಳು ಮಾತ್ರ ಮಾರಾಟ ಮಾಡ್ತಿಲ್ಲ, ಕುರಿಗಳು ಮಾರಾಟ ಮಾಡ್ತಿರ್ಲಿಲ್ಲ. ಇವಾಗ ಕುರಿಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಕುರಿಗಳು ಕತ್ತರಿಸ್ತೀವಿ, ಸೇಲ್ ಮಾಡ್ತೀವಿ. ದೊಡ್ಡ ಕುರಿಗಳು ಸೇಲ್ ಮಾಡ್ತೀವಿ. ಮತ್ತೆ ಜಾಸ್ತಿ ಸೇಲ್ ಮಾಡೋದು 3-4 ತಿಂಗಳು ಮರಿಗಳು. ಓಹೋ, 3-4 ತಿಂಗಳು. 3-4 ತಿಂಗಳು ಮರಿ. ಆ ಟೈಮಲ್ಲಿ ಹಾಲು ಎಲ್ಲ ಬಿಟ್ಟಿರ್ತದೆ, ಅದು ಸಾಕಕ್ಕೆ ಯೋಗ್ಯವಾಗಿರ್ತದೆ. ಮತ್ತೆ ಯಾವುದೇ ವಾತಾವರಣ ಕೂಡ ಅಲ್ಲಿ ಒಂದ್ ಕಟ್ಟದೆ ನೀಟಾಗಿ. ಕರೆಕ್ಟ್. ಮೊನ್ನೆ ಒಂದು 100 ಮರಿ ಸೇಲ್ ಮಾಡುದು. ಮತ್ತೆ ಇವಾಗ ಇನ್ನೊಂದು ವಾರ ಒಂದು ವೀಕಲ್ಲಿ ಮತ್ತೆ ಒಂದು 100 ಮರಿ ಬರ್ತವೆ. ಅದನ್ನ ಮತ್ತೆ ನಾವು ಒಂದು ತಿಂಗಳು ಎಲ್ಲ ಸಾಕಿ ಮಕ್ಕಳ ವ್ಯಾಕ್ಸಿನೇಷನ್ ಮಾಡಿಸಿ ಇವರ್ಗಿಂಗ್ ಮಾಡಿ ಮತ್ತೆ ಅದನ್ನ ಅಬ್ಸರ್ವೇಷನ್ ಇಟ್ಟು ಅದು ಮತ್ತೆ ಸೇಲ್ ಮಾಡ್ತೀವಿ. ಮತ್ತೆ ಬುಕ್ ಇರುತ್ತೆ ನಮ್ಗೆ, ಅವ್ರು 300 ಮರಿ ಬುಕ್ ಮಾಡಿ ಮೊದಲೇ ಬುಕ್ ಮಾಡಿರ್ತಾರೆ. ಮೊದಲೇ ಬುಕ್ ಮಾಡಿ ಅಂದ್ರೆ ನೀವು ಬಂಡೂರು ತಳಿಯನ್ನ ಮಾರೋದ್ರಲ್ಲಿ ತಂದು ಹಾಕೋದ್ರಲ್ಲಿ ಪ್ರಸಿದ್ಧ ಇದ್ರಿ? ಸೌತ್ ಕರ್ನಾಟಕ ಪೂರ್ತಿ ಹತ್ತು ಡಿಸ್ಟಿಕಲ್ಲಿ ಮಾಡ್ತೀನಿ. ಎಲ್ಲ ಕಡೆ ನಮ್ಮ ರೈತರು ತಗೊಂಡೋಗ್ತಾರೆ ಬಂದು. ಅದು ಬಿಟ್ಟರೆ ಜಿ ಕೆ ವಿಕೆ ಎಲ್ಲ ಸಪ್ಲೈ ಮಾಡ್ತೀನಿ, ಕೃಷಿ ವಿಜ್ಞಾನ ಕೇಂದ್ರಗಳು.
ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಮ ದ್ರಾವಿಡ ಭಾರತ ವಾಹಿನಿಯ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ ಸರ್. ಪಾಪಣ್ಣ ಪಿ ಗೌಡ ಅನ್ನೋ ಹೆಸರನ್ನು ಹೊಂದಿರತಕ್ಕಂಥ ತಾವು ಈಗ ಕುರಿ ಪಾಪಣ್ಣ ಅಂತೇಳಿ ಪ್ರಸಿದ್ಧರಾಗಿದ್ದೀರಿ. ಈ ಹಿನ್ನೆಲೆಯೊಳಗೆ ತಾವು ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ಓಕೆ ಸರ್. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಾಸನದೊಡ್ಡಿ ಅಂತ ಗ್ರಾಮದಲ್ಲಿ ನಾವೊಬ್ಬ ಸಾಮಾನ್ಯ ರೈತ ಕುಟುಂಬಕ್ಕೆ ಸೇರಿದವರು. ಇಲ್ಲಿ ಸುಮಾರು ನಮ್ಮ ಮೂರು ಜನರೇಷನ್ನಿಂದ ಇಲ್ಲೇ ವಾಸ ಮಾಡ್ತಾಯಿದ್ದೀವಿ ದಾಸನದೊಡ್ಡಿ ಗ್ರಾಮದಲ್ಲಿ. ನಮ್ಮ ತಾತ ಬಂದು ಬೋರೆಗೌಡರು ಅಂತ, ಅವರು ಬೆಣ್ಣೆ ವ್ಯಾಪಾರ ಮಾಡ್ತಾರೆ, ಹಂಗಾಗಿ ಬೆಣ್ಣೆ ಬೋರೆಗೌಡರು ಅಂತ ಫೇಮಸ್ ಆಗಿದ್ದಾರೆ. ನಮ್ಮ ತಾಯಿ ಗೌರಮ್ಮ, ನಮ್ಮ ತಂದೆ ಮಾದೇಗೌಡರು, ನಾವು ಇಲ್ಲಿ ನಾನೊಬ್ಬನೇ ಮಗ ನಮ್ಮ ತಂದೆಗೆ. ಹಂಗಾಗಿ ನಾನು ಬೇರೆ ಗೌರ್ಮೆಂಟು ಎಂಪ್ಲಾಯಿ ಥರ ಹುಡಿಕೊಂಡು ವಲಸೆ ಹೋಗ್ತಾನೆ ಸಿಟಿಗಳ ಕಡೆ ಕೆಲಸ. ನಾನು ಇರೋ ಜಮೀನಲ್ಲೇ ಅಂತ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಎಲ್ಲ ಥರದ ಬೆಳೆಗಳು ಬೆಳೆದಿದ್ದೀವಿ. ಅದ್ರ ಜೊತೆಗೆ ಮೂಲ ನಮ್ಮ ಕಸಬಾಗಿ ಕುರಿ, ನಮ್ದು ಏನಿತ್ತು ನಮ್ಮ ತಾತನ ಕಾಲದಿಂದ ಕುರಿ ಫಾರಮು, ಅದನ್ನೇ ಡೆವಲಪ್ ಮಾಡ್ಕೊಂಡು ನಮ್ಮ ಇರೋ ಇದರಲ್ಲೇ ಡೆವಲಪ್ ಮಾಡ್ಕೊಂಡು ನಾವು ಹೈಟೆಕ್ ಶೆಡ್ ಏನು ಮಾಡಿಲ್ಲ, ನಾರ್ಮಲಾಗಿ ಮಾಡ್ಕೊಂಡು ಅದರಲ್ಲೇ ಸಂತೃಪ್ತ ಜೀವನ ಮಾಡ್ತಾಯಿದ್ದೀವಿ. ಒಳ್ಳೆ ಸರ್. ತಾವು ಈ ಬಂಡೂರು ಕುಳಿ ಕುರಿ ತಳಿಗೆ ಪ್ರಸಿದ್ಧ ಅಂತ ಕೇಳಿದ್ದೀನಿ. ಹೌದು ಸರ್. ನೀವು ಇದೇ ತಳಿಯ ಕುರಿಯನ್ನು ಯಾಕೆ ಸಾಕಿದ್ರಿ ಸರ್? ಮತ್ತು ಈ ಕುರಿ ತಳಿ ಇತಿಹಾಸ ಏನು ಸರ್? ಹೌದು ಸರ್. ಸರ್, ಇದೇ ತಳಿ ಏನಕ್ಕೆ ಸಾಕಿದ್ದು ಅಂದರೆ ನಮ್ಮ ತಾತನ ಕಾಲದಿಂದ ನಾವು ಸಾಕ್ತಾರೆ ಇದೇ ತಳಿ. ಮತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಎಷ್ಟು ಕುರಿ ತಳಿ ಇದೆ ಅದರಲ್ಲಿ ಇದು ಬಹು ಬೇಡಿಕೆ ತಳಿ, ತುಂಬ ಉತ್ಕೃಷ್ಟವಾದ ತಳಿ ಎಲ್ಲ ರೀತಿಯೂ. ಬಂಡೂರು ಕುರಿ ಅಂದರೆ ನಮ್ಮ ಇಡೀ ಡಿಸ್ಟಿಕ್ಕು ಮಂಡ್ಯ ಜಿಲ್ಲೆಯಲ್ಲಿ ಮಳವಳ್ಳಿ ತಾಲೂಕಲ್ಲಿ ಆ್ಯಕ್ಚುಲಿ ಬಂಡೂರು ಅಂತ ಊರಿದೆ. ಹಾಂ ಸರ್. ಅದಕ್ಕೆ ಒಂದು ತುಂಬ ಇತಿಹಾಸ ಇದೆ. ಹಿಂದೆ ಗಂಗರ ಕಾಲದಲ್ಲಿ 800 ವರ್ಷದ ಇತಿಹಾಸ ಇದೆ ನಮ್ಮ ಬಂಡೂರು ತಳಿ ಕುರಿಗೆ. ಏನಂತಿದೆ ಸರ್? ಅವಾಗಿಂದನೂ ಈ ಕುರಿ ಇದೆ ಅಂತ. ಗಂಗರ ಕಾಲದಿಂದನೂ ಇದು ಮೂಲತಃ ಗಂಗರು ಸಾಕ್ತಿದ್ರು. ಅದಾದಮೇಲೆ ಮೈಸೂರು ಒಡೆಯರ ಕಾಲದಲ್ಲಿ ಇದನ್ನು ಡೆವಲಪ್ ಮಾಡಿದರು. ಇಲ್ಲಿ ಅದು ವಲಸೆ ಕುರಿ ಇದು ಆ್ಯಕ್ಚುಲಿ. ವಲಸೆ ಬತ್ತಾ ಇದ್ದಾಗ ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ ಅವರು ತಿನ್ನೋಕ್ಕೋಸ್ಕರ ಅವ್ರಿಗೆ ಜಾಗ ಕೊಟ್ಟು ಬಂಡೂರು ಅಂತ ಊರಲ್ಲಿ ಅವ್ರನ್ನ ಪರ್ಮನೆಂಟಾಗಿ ಅಲ್ಲಿ ವಾಸ ಮಾಡೋ ಥರ ಇದು ಮಾಡಿದ್ರು. ಅವ್ರು ಸಾಕಿದ ಕುರಿನ ಮತ್ತೆ ರಾಜರೇ ತೊಗೊಂಡು ಹೋಗ್ತಿದ್ರು, ಅವ್ರಿಗೇನು ಕೊಟ್ಟು ದವಸ ಧಾನ್ಯ ಕೊಟ್ಟು ಆ ಥರ. ಆ ಥರ ಇತಿಹಾಸ ಇತ್ತು, ತುಂಬ ಹಳೆಯ ಇತಿಹಾಸ ಇದೆ. ನಮಗೆ ಗೊತ್ತಿರೋಷ್ಟು ನಾವು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀವಿ. ಒಳ್ಳೆ ಸರ್. ತಾವು ಈ ಬಂಡೂರು ಕುರಿನ ಸಾಕಲಿಕ್ಕೆ ಸರ್? ಓಕೆ. ಅಂದರೆ ಏನು ನಿಮ್ಗೆ ಪ್ರೇರಣೆ ಆಯ್ತು ಸರ್? ಹಾಂ ಸರ್, ಅದು ಬಂಡೂರು ಕುರಿ ಅಂದರೆ ಇಡೀ ನಮ್ಮ ಇಂಡಿಯನ್ ಬ್ರೀಡ್ ಕುರಿಗಳೇನಿದೆ ಅದರಲ್ಲಿ ನಂಬರ್ 1 ತಳಿ ಇದು. ಯಾವುದು? ಬಂಡೂರು ಕುರಿ. ಇದು ಮಟನಲ್ಲಿರ್ಬೋದು, ಮಟನ್ ತುಂಬ ಟೇಸ್ಟಿಯಾಗಿರ್ತದೆ, ಆಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿರ್ತದೆ. ಇದು ಇದು ಸರ್ 4 ತಿಂಗಳು ಮರಿ, ಗಡ್ಡು ಮರಿ. ಹಾಂ. ಇದು ಮಿನಿಮಮ್ 15,000 ರೂಪಾಯಿ ಮಾರ್ತೀವಿ. ಓಕೆ. ಇದು ಯಾವ ತಳಿ ಸರ್? ಅದು ಬಂಡೂರು ತಳಿ ಸರ್. ನೀವು ಸಾಕೋದೆಲ್ಲ ಬಂಡೂರು? ನಾವೆಲ್ಲ ಸಾಕೋದೆಲ್ಲ ಬಂಡೂರೇ, ಇಲ್ಲಿರೋದೆಲ್ಲ ಬಂಡೂರೇ. ಹಾಂ ಹಾಂ. ಇದರಲ್ಲಿ ಚೆನ್ನಾಗಿದೆ, ಇದು ಮಾಡಿಕೊಂಡೆ ಗ್ರೋತ್ ಬಂದಿದೆ ಸರ್. ಹಾಂ. 4 ತಿಂಗಳಿಗೆ ಒಂದು 16 ಕೆಜಿ 16-17 ಕೆಜಿ ತೂಕ ಬರುತ್ತೆ. ಓಹೋ. ಸರ, ಬಂಡೂರು ಕುರಿ ಲಕ್ಷಣ ಅಂದರೆ ಮರಿಗಳು ಈ ಥರ ಭುಜ ಎದೆ ಜಿಂಬಡಿ ಥರ ಏನ್ತೀವಲ್ಲ ಆ ಥರ ಅಗಲಾಗಿರ್ತದೆ. ಈ ಕಾಲು ತುಂಬ ಕೂದಲು ರೋಮ. ಓಹೋ. ನೋಡ್ರಿ, ತುಂಬ ಗಿಡ್ಡ ಕಾಲು, ಒಂದು 4 ಇಂಚ್ ಇದೆ ಮುಂದೆ ಗಿಣ್ಣಿಂದ ಕೆಳಗಡೆ ಗಿಡ್ಡ ಕಾಲು. ಈ ಥರ ತಲೆ ಕಿವಿ ಎಲ್ಲ ವೈಟು. ಇದು ವಾಶ್ ಮಾಡಿಲ್ಲ, ವಾಶ್ ಮಾಡಿದ್ರೆ ಇನ್ನೂ ರೇಷ್ಮೆ ಥರ ಪಳ ಪಳ ಪಳ. ಅಂದರೆ ಇದು ಸ್ಪೆಷಾಲಿಟಿ. ಹೌದು. ಈಗ ನೋಡ್ರಿ, ಇದು ಬಿತ್ತನೆಯಾಗ ಆಗತ್ತಿದ್ದು ಬ್ರೀಡಿಂಗ್ಗೆ. ಈ ಥರ ಬೀಜ ನೀಟಾಗಿರ್ಬೇಕು, ಎರಡು ಬೀಜಗಳು ಒಂದು ಸಮ ಇರಬೇಕು. ಈ ಥರ ಇದು ಬೆನ್ನು ಅಗಲ ಇರ್ತದೆ, ಬೇರೆ ಕುರಿಗಳಿಗೆಲ್ಲ ಉಂಡೆ ಇರ್ತದೆ ಹಿಂಗೆ. ಇದು ಅಗಲ ಇರ್ತದೆ ಬಂಡೂರು ಬೇಡಿ. ಹ್ಞೂ.
ತುಂಬಾ ಮನಸ್ಸಿನ ಹಚ್ಕೋತದೆ ಸರ್ ನೀವು. ನೀವು ಹೊಸಬರು ಬಂದ್ರೆ ಅಷ್ಟೇ ಬಿದ್ರದು, ಒಂದು ಎರಡು ದಿನ ಅಷ್ಟೇ ಮನೇಲಿ ನೀಟಾಗಿ ನೋಡ್ಕೊಬಿಟ್ರೆ ಆರಾಮಾಗೆ ಪ್ರಾಣಿಗಳು ನಮ್ ಜೊತೆ ಮಾತಾಡ್ತವೆ. ಅದು ಇದು ಗೊತ್ತಾಗತ್ತೆ ಅಷ್ಟೇ, ಅದು ಸ್ಪೆಷಾಲಿಟಿ. ಹೌದು, ಪ್ರಾಣಿ ಪ್ರೀತಿ ಮಾಡೋದು ಗೊತ್ತಾಗತ್ತೆ. ಎಷ್ಟು ತಿಂಗಳು ಮರಿ ಸರ್ ಇದು? ನಾಲ್ಕು ತಿಂಗಳು ಮರಿ ಸರ್ ಇದು. ಯಾವ ತಳಿ? ಬಂಡೂರು ತಳಿ. ಬಂಡೂರಲ್ಲಿ ಒಂದು ನಾಲ್ಕು ಐದು ವೆರೈಟಿ ಇದೆ. ಹಾ ಸರ್, ಅದು ಹಿಂದೆ ಎಲ್ಲ ನಮ್ಮ ತಾತ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಹೇಳ್ತಾ ಇದ್ರು. ಕಪ್ಪನಿ ಕುರಿ, ಉಚ್ಚಿ ಕುರಿ, ಸೇರೆ ಕುರಿ, ಪಂದಾರ ಕುರಿ, ಒಟ್ಟಾನ್ ಕುರಿ ಅಂತ. ಆಲ್ಮೋಸ್ಟ್ ಎಲ್ಲಾ ಕುರಿಗಳು ಬಂಡೂರು ಕುರಿ ಒಂದೇ ತರ ಇರ್ತವೆ. ಅವರು ಒಂದೊಂದರ ಡಿಫ್ರೆಂಟ್ ಹೆಸರುಗಳು ಕಟ್ಕೊಂಡಿದ್ರು. ಸರ್, ಬಣ್ಣೂರ ಬಂಡೂರ? ಬನ್ನೂರು ಇಲ್ಲ ಸರ್, ಬಂಡೂರು. ಬಂಡೂರು? ಹೌದು. ನಾಟ್ ಬನ್ನೂರು. ಬನ್ನೂರು ಇಲ್ಲ ಸರ್. ಬನ್ನೂರು ಅಂದ್ರೆ ಇಲ್ಲಿ ಬನ್ನೂರು ಹತ್ರ ಸಂತೆ ನಡೆಯೋದ್ರಿಂದ ಎಲ್ಲಾರು ಬನ್ನೂರು ಕುರಿ ಬನ್ನೂರು ಕುರಿ ಅಂತಾರಂತೆ. ದೊಡ್ಡ ಸಂತೆ ಅಂತ ಸರ್? ಹೌದು, ಕರೆಕ್ಟ್. ಕಿರ್ಗಾಲ್ ಅಂತ ನಡೀತದ ಸಂತೆ, ಹಂಗಾಗಿ ಬನ್ನೂರು ಕುರಿ ಅಂತ ಕರೀತಾರ ಅಷ್ಟೇ. ಆಕ್ಚುಲಿ ಒರಿಜಿನಲ್ ಹೆಸರು ಬಂದು ಬಂಡೂರು ಕುರಿ ಅಂತ. ನೀವೇನ್ ಮಾಡ್ತೀರಿ ಮೇಡಮ್? ನಾವು ಕುರಿಗೆಲ್ಲ ಮೇವು ಹಾಕ್ತಿವಿ, ಮತ್ತೆ ಅವ್ರ ಇಲ್ಲ ಇದ್ದಾಗ ಮೇಸಕ್ಕೆ ಹೋಗ್ತಿವಿ, ಎಲ್ಲ ಮಾಡ್ತೀವಿ. ತಮ್ಮ ಹೆಸರು ಮೇಡಮ್? ಪವಿತ್ರ. ಇವ್ರ ಮಕ್ಕಳ ಸರ್? ಹೌದು ಸರ್, ಅವ್ರ ಮಕ್ಕಳು. ಅವರು ನೋಡ್ಕೊತಾರೆ ಕುರಿಗಳನ್ನ. ಇವಾಗೆಲ್ಲ ಕೊರೋನಾ ಟೈಮ್, ನಾವೆಲ್ಲ ಹೋದ್ರು ಇವರೇ ಮೇಂಟೈನ್ ಮಾಡ್ಕೊತಾರೆ. ಹೌದು ಸರ್, ಎಲ್ಲರೂ ಮನೆ ಮಂದಿ ಎಲ್ಲ ಪ್ರೀತಿಯಿಂದ ನಾವೇನ್ ಮಾಡ್ತೀವಿ ಕೆಲಸ ಅದನ್ನ ಮಾಡೋದಿದ್ರೆ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ನಮ್ದು ಯಾವ್ದು ಕಂಪ್ನಿ ಎಲ್ಲ ಇದೆ, ಯಾವ್ದು ಐ ಟಿ ಬಿ ಟಿ ಕಂಪ್ನಿ ಎಲ್ಲ ಮನೆ ಇರೋದಕ್ಕೆ. ಆಮೇಲೆ ಇದು ಜೀವಂತ ಪ್ರಾಣಿ, ನಾವೆಲ್ಲರೂ ಎಷ್ಟು ಪ್ರೀತಿ ನೋಡ್ಕೋತೀವಿ ಅಷ್ಟು ಅದು ನಮ್ಗೆ ರೆಸ್ಪಾನ್ಸ್ ಮಾಡುತ್ತೆ. ಒಳ್ಳೆ ಸರ್, ಥ್ಯಾಂಕ್ ಯು. ಓಕೆ, ನಮಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಇನ್ನು ಡಿಮ್ಯಾಂಡು. ಇವಾಗ ನಮ್ಮ ಡಿಸ್ಟಿಕಲ್ಲಿ ಒಂದು ಸರ್ವೆ ಮಾಡಿದ್ವಿ, 3,000-3,500 ಕುರಿ ಇದೆ ಅಷ್ಟೇ. ಓ, ಡಿಸ್ಟಿಕ್? ಹೌದು, ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ಹೊರಗಡೆ ಡಿಸ್ಟಿಕಲ್ಲಿ ಹೋದ್ರೆ 500 ಕುರಿ ಇರ್ಬೋದು ಅಷ್ಟೇ. ಅಂದ್ರೆ ಈ ತಳಿ ಕಮ್ಮಿ? ಹೌದಾ, ತುಂಬ ಕಮ್ಮಿ ಇದೆ. ಹಾಗಾಗಿ ನನಗೆ ಗೊತ್ತಾದ್ಮೇಲೆ, ನನಗೂ ಗೊತ್ತಿರಲಿಲ್ಲ ನಮ್ಮ ಕುರಿ ಎಷ್ಟೊಂದು ಪಾಪ್ಯುಲಿಟಿ ಅಂತ ನಮಗೂ ಗೊತ್ತಿರಲಿಲ್ಲ. 2008 ನಮ್ಮ ವೆಟರಿನರಿ ಡಾಕ್ಟ್ರೊಬ್ಬರು ಬಂದು, ನಮ್ಮದು ಸುಮಾರು 3rd generation, ನಮ್ಮ ತಾತ ನಮ್ಮ ತಂದೆ ಆದಮೇಲೆ ನಾನು ಕುರಿ ಸಾಕಬೇಕು ಅಂತ ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದಾಗ ಅವ್ರು ಬಂದು ನಮ್ಮನ್ನ ಹೇಳಿದ್ರು ಈ ಥರ ಇದೆ ಬನ್ನಿ ಅಂದ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕಿದ್ರು. NBAGRE ಅಂತ ಒಂದು ಡೆಲ್ಲಿನಲ್ಲಿ ಕರ್ನಲ್ ಅಂತಿದೆ, ಹರಿಯಾಣ ಸ್ಟೇಟಲ್ಲಿ. ಅಲ್ಲೊಂದು ಭಾರತೀಯ ಮೂಲ ತಳಿಗಳ ಜೆನೆಟಿಕ್ ರಿಸರ್ಚ್ ಕೇಂದ್ರ ಅಂತ ಒಂದಿದೆ, ಅಲ್ಲಿಗೆ ನನ್ನ ಅಪ್ಲಿಕೇಶನ್ ಹಾಕ್ಸಿದ್ರು ಅವರೇ, ನೀವು ಹಾಕಿ ಅಂತ. ನಮ್ಮ ಬಂಡೂರು ಕುರಿ ಬಗ್ಗೆ ಅವರೇ ಒಂದು ಇದ್ರ ಮಾಡಿ ಫೋಟೋ ತೆಗೆದು ನಮ್ಮ ಅಪ್ಲಿಕೇಶನಲ್ಲಿ ಅವರೇ ಫಿಲ್ ಮಾಡಿ ಅವರೇ ಒಂದನ್ನು ಸೆಂಡ್ ಮಾಡಿದ್ರು. ಅದರಲ್ಲಿ ನನಗೆ ನ್ಯಾಷನಲ್ ರಾಜ್ಯ ಮಟ್ಟದ್ದು ಒಂದು ಅವಾರ್ಡ್ ಬಂತು. ಅವಾಗ ನಾನು 15 ಅಲ್ಲಿ ಇದಕ್ಕೆ ಆಹ್ವಾನಿಸಿದ್ರು ಡೆಲ್ಲಿಗೆ. ಅವಾಗ ಹೋದೆ ನಾನು 15. ಅವರೆಲ್ಲ ತೋರಿಸಿದ್ರು ಅಲ್ಲಿ, ಪ್ರತಿ ಎಲ್ಲ ರಾಜ್ಯದಿಂದ ಒಬ್ಬೊಬ್ಬರು ಬಂದಿದ್ದರು. ಕರ್ನಾಟಕದಿಂದ ನಾನು ಹೋಗಿದ್ದೆ. ಅವರು ನಮಗಲ್ಲಿ ರೈತರಿಗೆ ಕೊಟ್ಟಂಥ ಒಂದು ಗೌರವ ಸನ್ಮಾನ, 15 ನಮ್ಮನ್ನ ಎಲ್ಲ ಕಡೆ ಸುತ್ತಾಡಿಸಿ, ಗೋಶಾಲೆ ಇರ್ಬೋದು ಮತ್ತು ಒಳ್ಳೊಳ್ಳೆ ರೈತರದು ಪರಿಚಯ ಆಗಿ ಅಲ್ಲಿಯೂ ನಮಗೊಂದು ಹುಮ್ಮಸ್ಸು ಬಂತು. ಓ, ನಮ್ಮ ತಳಿಗೆ ಇಷ್ಟೊಂದು ಡಿಮ್ಯಾಂಡ್ ಇದೆಯಲ್ಲ, ನಾವ್ಯಾಕೆ ಇದನ್ನೇ ಡೆವಲಪ್ ಮಾಡಬಾರ್ದು ಅಂತ. ಅವಾಗ ನಮಗೆ ನಿಜವಾಗ್ಲೂ ನಮ್ಮ ಕುಳಿ ಇಷ್ಟೊಂದು ಇದಿದೆ ಅಂತ 2008 ನನಗೆ ಗೊತ್ತಾಗಿದ್ದು. 2008 ಇಲ್ಲಿವರೆಗೂ ಸೌತ್ ಕರ್ನಾಟಕ 10 ಮರಿಗಳನ್ನ ಸಪ್ಲೈ ಮಾಡ್ತಾಯಿದ್ದೀನಿ. ಹಾಗೂ GKVK ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಅದರ ಹ್ಯಾಂಡಲ್ ಬರುವಂಥ 10 KVKಗಳು ಕೃಷಿ ವಿಜ್ಞಾನ ಕೇಂದ್ರಗಳು 10 ಅಲ್ಲಿಗೂ ಕೂಡ ಮರಿಗಳನ್ನ ಸಪ್ಲೈ ಮಾಡ್ತಾಯಿದ್ದೀನಿ. ಹಂಗಾಗಿ ಈ ಬಂಡೂರು ತಳಿಗೆ ನಾವು ಮೂಲತಃ ನಮ್ಮಲ್ಲೇ ಇತ್ತು, ನಾವೇನು ಹೊರಗಡೆಯಿಂದ ಎಲ್ಲೂ ತಂದಿಲ್ಲ. ಹಂಗಾಗಿ ಬಂಡೂರು ತಳಿನ ಸಾಕ್ತಾ ಇದ್ದೀವಿ. ಅದ್ರ ಪ್ರಾಪರ್ ನಮ್ಗೆ ಗೊತ್ತಾದ್ಮೇಲೆ ಅದನ್ನು ಬಿಡಬಾರ್ದು ಅಂತ ಇನ್ನೂ 16 ಅದೇ ತಳಿನ ಕೊಡ್ತಾ ಇದ್ದೀವಿ, ಸಾಕ್ತಾ ಇದ್ದೀವಿ, ನಾವು ಇದು ಮಾಡ್ತಾ ಇದ್ದೀವಿ, ಡೆವಲಪ್ ಮಾಡ್ತಾ ಇದ್ದೀವಿ. ಇದ್ರದ ಲಾಭ ಏನು ಸರ್? ಲಾಭ ತುಂಬ ಇದೆ ಸರ್. ಲಾಭ ಇದು ಏನಂದರೆ, ಇದು ಮಾರ್ಕೆಟ್ ತುಂಬ ಇರೋದ್ರಿಂದ ಮರಿಗಳಿಗೆ ತುಂಬ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಬೇರೆ ಕುರಿಗಳನ್ನ 100 ಸಾಕೋದಕ್ಕೆ ಇದು 50 ಸಾಕಿದ್ರು ಅಷ್ಟೇ ಲಾಭ ಇರಲ್ಲಿ ಬರುತ್ತೆ. ಹೌದು 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 ಸರ್, ದೊಡ್ಡದಾದ್ಮೇಲೂ ಬೆಲೆ ಜಾಸ್ತಿ, ಮರಿಲೂ ಬೆಲೆ ಜಾಸ್ತಿ ಇದಕ್ಕೆ. ಹೌದು ಸರ್, ನಾನು ಬಂದು ನೋಡೋಕ್ಕಿನ್ನ ಕುರಿಗಳ ಸಂಖ್ಯೆ ಕಮ್ಮಿ ಇತ್ತು. ಹೌದು ಸರ್ ಹೌದು ಸರ್. ಇವಾಗ ಏನಾಗಿದೆ ಅಂದರೆ ಸರ್, ನಾನು ಫಸ್ಟ್ ಎಲ್ಲ ನಮ್ಮ ಮನೇಲಿ ಅವಳು 100-300 ಕುರಿಗಳಿತ್ತು ನಮ್ಮ. ಹಾಂ, ಕಮ್ಮಿ ಇತ್ತು ಸರ್. ಅವು ಉಳಿದ ಆಡಿನ ಮರಿಗಳು? ಹೌದು ಸರ್. ಎಲ್ಲಿ ಸರ್? ಅದೇ ಸರ್, ಇವಾಗ ನಾವು ಇವಾಗ ಮೊನ್ನೆ ಒಂದು ವಾರದಿಂದೆ ರೈತರಿಗೆಲ್ಲ ಕೊಟ್ಟಿದ್ದೀವಿ ಮರಿಗಳನ್ನ. ಮತ್ತೆ ನಾವೊಂದು ಈಗ ಮತ್ತೆ ಸ್ಟಾಕ್ 100-150 ಕುರಿ ಬರುತ್ತೆ ಇನ್ನೊಂದು ವೆಹಿಕಲ್ಲಿ, ಮತ್ತೆ ಸೇಲ್ ಮಾಡ್ತೀವಿ.
ಈಗ ಬುಕ್ಕಿಂಗ್ ಇದೆ ಸರ್, ನಮ್ಗೆ ಸಿಕ್ಕಾಪಟ್ಟೆ ಬುಕ್ಕಿಂಗ್ ಇದೆ. ನಾವು ಬುಕ್ಕಿಂಗು ಒಂದೂವರೆ ತಿಂಗಳು ಎರಡು ತಿಂಗಳು ಬುಕ್ ಮಾಡ್ಕೋತೀವಿ. ಯಾಕಂದರೆ ಇಲ್ಲಿ ಕುರಿಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ನಮ್ಮ ಸಂಘದ ಕಡೆಯಿಂದನೂ ಕೊಡ್ತೀವಿ ಮರಿಗಳನ್ನ. ನಾವು ಡೈರೆಕ್ಟಾಗಿ ರೈತರಿಂದ ಪರ್ಚೇಸ್ ಮಾಡಿ ನಮ್ಮ ಸಂಘದ ಸದಸ್ಯರು ಎಲ್ಲರ ಸದಸ್ಯರು ಇದ್ದಾರೆ, ಡೈರೆಕ್ಟಾಗಿ ಯಾರಿಗೆ ಬೇಕು ಅವ್ರಿಗೆ ಒಂದು ತಿಂಗಳು ಬುಕ್ ಮಾಡ್ಕೊಂಡು. ಈಗ ಬೇರೆ ಕಡೆ ನೀವು ಲೋಕಲ್ ಮಾರ್ಕೆಟ್ಗಳಲ್ಲಿ ಹೋದರೆ ತುಂಬ ಮೋಸ ಮಾಡ್ತಾರೆ, ಒಳ್ಳೆ ಬ್ರೀಡ್ ಕೊಡಲ್ಲ. ನಾವು ಒಳ್ಳೆ ಬ್ರೀಡ್ ಕೊಡ್ತೀವಿ, ರೀಸನಬಲ್ ರೇಟಲ್ಲಿ ಕೊಡ್ತೀವಿ. ನಮಗೀಗ ಹೆಣ್ಣು ಮರಿ ಬಂದು 10-12 ಸಾವಿರ ಕೊಡ್ತೀವಿ, ಗಂಡು ಮರಿ ಬಂದು 12-15 ಸಾವಿರ ಕೊಡ್ತೀವಿ ಸರ್. ಸರ್ ಹೇಳಿ. ಈಗ ತಾವು ಈ ಕುರಿಗಳನ್ನ ಸಾಕ್ತಿದ್ರಲ್ಲ, ಇವ್ರನ್ನ ಯಾವ ರೀತಿ ಸಾಕ್ತೀರಿ ಸರ್? ಮೇವು ವ್ಯವಸ್ಥೆ ಏನು ಮಾಡ್ತೀರಿ? ಮೇವು ಸಲುವಾಗಿ ಏನು ಮಾಡ್ಕೊಂಡಿದ್ರಿ ಸರ್? ಹಾಂ ನೋಡಿ ಸರ್, ಇವಾಗ ಹಿಂದೆ ನಮ್ಮ ತಾತ ಅವಾಗೆಲ್ಲ ಕುರಿಗಳಿಗೆ ಮನೆಯಲ್ಲಿ ಮೇವು ಹಾಕ್ತಿರ್ಲಿಲ್ಲ. ಈಗ ಸ್ಟಾಲ್ ಫೀಡಿಂಗ್ ಅಂತಾರೆ, ಹೊರಗಡೆನೇ ಗ್ರೇಸಿಂಗ್ ಬಿಡ್ತಾಯಿದ್ರು, ಸಂಜೆ ಗಂಟ ಮೇಯಿಸ್ತಾಯಿದ್ರು, ತಂದು ಕೊಡಕ್ಕೆ ಬಿಡ್ತಾಯಿದ್ರು. ನಾವೇನು ಮಾಡಿದ್ದೀವಿ, ಈಗ ಗ್ರೇಸಿಂಗು ಹೊರಗಡೆಗೂ ಬಿಡ್ತೀವಿ, ಮತ್ತು ರಾತ್ರಿ ಮತ್ತು ಸಂಜೆ ಮೇವು ಹಾಕ್ತೀವಿ, ಎರಡೂ ಮಾಡ್ತೀವಿ. ಇದನ್ನ ಎಲ್ಲಿಂದ ತರಿಸ್ತೀರಿ ಸರ್? ನಾವು ಇಲ್ಲೇ ಲೋಕಲ್ ಹತ್ರ. ಲೋಕಲ್ ಯಾರು ಬೆಳಿತಿರ್ತಾರೆ? ನಾವೇ ಬೆಳಿತೀವಿ. ಸ್ವಲ್ಪ ಹಂಗೇನೆ ಇದೆಲ್ಲ ಬಿಟ್ಟು ಬಯಲೆಲ್ಲ ಬಿಟ್ಟು ಮೇಯಿಸ್ತೀವಿ. ಇದು ಯಾರು ಸರ್, ಮಾವಿನ ತೊಪ್ಪು? ಇದೆಲ್ಲ ನಮ್ದೆ, ಇದೆಲ್ಲ ಪುಟ್ಟಿ ಒಂದು 5 ಎಕರೆ ಇದೆ. ಇದೆಲ್ಲ ಮೇವು ಬೇಕಾಗಿ ಇದ್ರಲ್ಲಿ. ಇದನ್ನ ಹುಲ್ಲುನ್ ಬೆಳೆಸ್ತೀರಿ, ಇದು ಮಾಡಿಸ್ತೀರಿ? ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ಬರ್ತದೆ, ಇದೆಲ್ಲ ಹುಳಿ ಹಾಕ್ತೀವಿ. ಮತ್ತೆ ಬೇರೆ ಕಡೆ ಆಡು ಮತ್ತೆ ಕುರಿಗಳಿಗೆ ಒಳ್ಳೆ ಪ್ರೋಟೀನ್ ಯುಕ್ತ ಆಹಾರ ನಾವೇನು ಹುಲ್ಲು ಜಾತಿ ಕೊಡ್ತೀವಿ, ಅದು 50% ಇದು 50% ಕೊಟ್ಟಾಗ ಗ್ರೋತ್ ಚೆನ್ನಾಗಿ ಬರುತ್ತೆ. ಬರೀ ಹುಲ್ಲು ಹುಲ್ಲೇ ಕೊಟ್ಟರೆ ಬರಲ್ಲ, ಇದು ಸೊಪ್ಪು ಎಲೆ ಜಾತಿ ಇದು. ಅಂದ್ರೆ ವಿಟಮಿನ್ಸ್ ಕೊಟ್ಟಂಗ, ಅದು ವಿಟಮಿನ್ಸ್ ಎರಡು ಮಿಕ್ಸ್ ಮಾಡಿ ಕೊಟ್ರೇನೆ ಅದು ಗ್ರೋತ್ ಚೆನ್ನಾಗಿ ಬರೋದು. ಮತ್ತೆ ಕೆಳಗಡೆ ಮಲ್ಬರಿ ಇದೆ, ರೇಷ್ಮೆ ಇದೆ, ಅದನ್ನು ಕೊಡ್ತೀವಿ. ರೇಷ್ಮೆ ಹಾಕಿದ್ರೆ ಏನ್ ಲಾಭ ಸರ್? ಸರ್ ಅದು ಈಗ ಎಲ್ಲಾ ತರ ಮಿಕ್ಸ್ ಕೊಟ್ಟಾಗ ರೇಷ್ಮೆಯಲ್ಲಿ ಒಳ್ಳೆ ಹಾಲಂಶ ಇರ್ತದೆ, ಅದು ಅದನ್ನು ಒಳ್ಳೆ ಪ್ರೋಟೀನ್ ಯುಕ್ತ ಸೊಪ್ಪು. ಅದು ಯಾವ ಎಲೆ ಸೊಪ್ಪು ಮರದಲ್ಲಿ ಹಾಲು ಬರ್ತದೆ ಅದರಲ್ಲಿ ಒಳ್ಳೆ ವಿಟಮಿನ್ಸ್ ಇರ್ತದೆ. ಓ ಮರದಲ್ಲಿ ಅಥವಾ ಯಾವ ಮೇವಿನಲ್ಲಿ? ಮೇವಿನಲ್ಲಿ ಹಾಲು ಬರ್ಬೇಕು, ಹಾಲು ಇರ್ತದೆ, ಅಂಟು ಹಾಲು ಇರ್ತದೆ, ಅದು ಒಳ್ಳೆ ಪ್ರೋಟೀನ್ ಯುಕ್ತ. ನಾವು ಇದು ಶ್ರೀಗಂಧನು ಹಾಕಿದ್ವಿ, ಈ ಶ್ರೀಗಂಧ ಸೊಪ್ಪು ತುಂಬಾ ಚೆನ್ನಾಗಿ ತಿಂತವೆ. ಇದನ್ನೆಲ್ಲ ಕಟ್ ಮಾಡ್ಕೋತೀವಿ, ಇದು ಸೊಪ್ಪು ಕೂಡ ಯೂಸ್ ಮಾಡ್ತೀವಿ ನಾವು. ಇದು ಯಾವ್ದ್ರದ್ದು? ಶ್ರೀಗಂಧ. ಶ್ರೀಗಂಧ ಅವು ಚೆನ್ನಾಗಿ ತಿಂತದ? ಹೌದು ಸರ್, ಆ ಸೊಪ್ಪು ಕೂಡ ನಾವು ವೇಸ್ಟ್ ಮಾಡಲ್ಲ, ಅದು ರೆಕ್ಕೆ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋದನ್ನ ಹಾಕ್ತೀವಿ. ನಮ್ಗೇನಂದ್ರೆ ಗಂಧ ಮರ ಮಾತ್ರ ಬೇಕಷ್ಟೇ. ಗಂಧದ ಮರ ಹೌದು ಅಲ್ಲ ಅಲ್ಲ ನಮ್ಮಂತದ ಅಂತ ಅಂತ. ಇದು 1 ತಿಂಗಳು 40 ದಿವಸಕ್ಕೆಲ್ಲ ಕಟಿಂಗ್ ಬಂದ್ಬಿಡ್ತದೆ. ಓ 40 ದಿವಸಕ್ಕೆ ಅಂದ್ರೆ ಕಟಿಂಗ್ ಬಂದ್ಬಿಡ್ತದೆ? ಒಂದು 40 ದಿವಸಕ್ಕೊಂದು ಕಟಿಂಗ್ ಬರ್ತದೆ, ತುಂಬಾ ಫಾಸ್ಟ್ ಇದೆ ಇದು. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಬರುವಂಗ ನೀವು ಮಾಡ್ಕೊಂಡಿರ್ಬೋದು. ಕಟ್ ಮಾಡ್ಕೊ ಬಂದಿದೀವಿ, ಡೈಲಿ ಕಟ್ ಮಾಡ್ತಾ ಇರ್ತೀವಿ. ಮತ್ತೆ ಈ ಕಡೆ ಎಂಡ್ ಆಗಸ್ಟ್ ಮತ್ತೆ ಆ ಕಡೆ ಕಟ್ ಮಾಡ್ತಾರೆ, ಆತರ ಸ್ಟೆಪ್ ಇದೆ. ಮತ್ತೆ ಇದು ನೋಡಿ, ಇದು ಛಾಯಾ ಗಿಡ ಅಂತ, ಇದು ಮರುಭೂಮಿಲಿ ಬೆಳೆದಂತ ಗಿಡ ಇದು. ಇದ್ರಲ್ಲೂ ನೋಡಿ ತುಂಬಾ ಇಲ್ಲಿ ಮುರಿದ್ರೆ ಹಾಲು ಬರುತ್ತೆ, ಎಷ್ಟು ಅಪ್ ಕಡ್ಡಿ ಕೂಡ ಕಟ್ ಅಂತ ಕಟ್ ಆಗುತ್ತೆ, ಬಹಳ ಸ್ಮೂತ್ ಆಗಿದೆ, ಹಾಲು ಬರುತ್ತೆ. ಇದು ಆಕ್ಚುಲಿ ಆಫ್ರಿಕನ್ ಕಾಡಲ್ಲಿ ಬೆಳೆಯಂತ ಗಿಡ. ಅದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಕೆಲವು ರೈತರಿಗೆಲ್ಲ ಕೊಟ್ಟು ಡೆವಲಪ್ ಮಾಡಿದ್ದಾರೆ. ನಾನು ಇಲ್ಲಿ ತುಂಬಾ ಹಾಕಿದ್ದೀನಿ ಏಕೆ ಗಿಡಗಳು. ಇದೆಲ್ಲ ರೈತರು, ನಮ್ಮ ಬಂದವರು ರೈತರಿಗೆಲ್ಲ ನಾನು 10 ಕಡ್ಡಿ ಕೊಟ್ಟು ಹಾಕ್ತೀನಿ, ಇದೆಲ್ಲ ಹಾಕಿದ್ರು ಬೆಳೀತದೆ. ಮರುಭೂಮಿಲೇ ಬೆಳೆ ಗಿಡ ನಮ್ಮ ಮಳೆ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ. ಈ ಸೊಪ್ಪು ಕೂಡ ಬಹಳ ಒಳ್ಳೇದು. ಇದು ಇದನ್ನ ತಳಿ ಡೆವಲಪ್ಮೆಂಟ್ ಮಾಡಿಸಿದಿರಲ್ಲ? ಹೌದು, ನಾವು ಸುಮಾರು ಡೆವಲಪ್ ಮಾಡಿ ಇದನ್ನ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಅದನ್ನ ರೈತರಿಗೆ ಅನುಕೂಲ ಆಗಲಿ, ಬೆಳೆಯವ್ರಿಗೆ ಮೇವುಗಳಿಗೆ ಅಂತ. ಈಗ ಒಂದೇ ತರ ತಿನ್ಬಾರ್ದು. ಈಗ ನಾವು ನೋಡಿ ನಮ್ಮದ್ರಲ್ಲೇ ಒಂದು 8-10 ಜಾತಿ ಸೊಪ್ಪಿನ ಗಿಡಗಳಾಯ್ತವೆ, ಮೇವು ಮರಗಳು, ಮರದ ಜಾತಿ ಇದು. ಇದೆಲ್ಲ ಹುಲ್ಲು ಜಾತಿ, ಇದೊಂದು 4-5 ವೆರೈಟಿ ಇದೆ. ಇದು ಹುಲ್ಲು ಜಾತಿ ಇದು. ಇದು ಸ್ವಲ್ಪ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಟ್ಟಾಗ ಕುರಿ ತಾನಾಗಿ ಡೆವಲಪ್ ಆಗ್ತದೆ, ದಷ್ಟು ಪುಷ್ಟಾಗಿ ಬೆಳೀತದೆ, ಆರೋಗ್ಯದಷ್ಟೊಂದು ಒಳ್ಳೇದಾಗ್ತದೆ. ಹೌದು, ಬೇಗ ಗ್ರೋತ್ ಬರ್ತವೆ. ಅದು ಹುಲ್ಲು ಹಾಕೋದು, ಬರೀ ನೇಪಿಯರ್ ಹಾಕ್ಬಿಡ್ತಾರೆ, ಅಂಗಡಿ ಫೀಡ್ ಹಾಕ್ಬಿಡ್ತಾರೆ, ಗ್ರೋತ್ ಬರ್ತಾ ಇಲ್ಲ, ಕುರಿ ಲಾಸು, ಮೇಕೆ ಲಾಸು ಅಂತಾರೆ. ಆಲ್ಮೋಸ್ಟ್ 8-9 ತಿಂಗಳು
ಗೊಬ್ಬರ ಆಗ್ಬಿಡುತ್ತೆ. ಬ್ರಷ್ ಕಟರ್ ಮಿಷಿನ್ ಕಟ್ ಮಾಡ್ತೀವಿ ಉಳ್ಕೊಂಡದ್ನ, ಇವಾಗೆಲ್ಲ ಅದಕ್ಕೆ ಮಲ್ಚ್ ಮಾಡ್ಬಿಡ್ತೀವಿ. ಇದೆ ಚಂಬೆ, ಚಂಬೆ ಗಿಡ ಅಂತ ನೋಡ್ರಿ, ಇದೆಲ್ಲ ಕಾಯಿ ಇದೆ. ಇದು ನಮ್ಮ ಮಂಡ್ಯ ಸೈಡ್ ಜಾಸ್ತಿ ಬೆಳೀತಾರೆ ನೋಡ್ರಿ. ಈ ಕಾಯಿ ಇದೆಲ್ಲ ತಿಂತವೆ, ಇದನ್ನ ಈ ಕಾಯಿ ಒಳಗಡೆ ಬೀಜ ಇದೆ, ಇದನ್ನೆಲ್ಲ ತಿಂದ್ರೆ ಇನ್ನು ಇದ್ರ ಇನ್ನು ಪ್ರೋಟೀನ್ ಇದೊಂಥರ ನಾವು ಫೀಡ್ ಕೊಟ್ಟಂಗೆ. ಓಕೆ, ಇದು ಇದು ಚಂಬೆ ಅಂತ, ಚಂಬೆ ಇದು ಸೆಣಬು, ಇದು ಸೆಣಬು, ಇದು ಇದೆಲ್ಲ ಈ ಚಂಬೆ ಸೆಣಬು ಎಲ್ಲ ಮೇವು ಯೂಸ್ ಮಾಡ್ಬೋದು, ಮಲ್ಚಿಂಗ್ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಒಳ್ಳೆ ಹಸಿರಾದ ಗೊಬ್ಬರ. ಮತ್ತೆ ಈ ಕರಡೆಲ್ಲ ಹುರುಳಿ ಇದೆ ನೋಡ್ರಿ, ಹುರುಳಿ ಮುಂದೆ ನೋಡಿ ಸರ್. ಇದು ಮಾಮೂಲಿ ನಾವು ಮೆಕ್ಕೆಜೋಳ ಅಂತೀವಿ, ನಿಮ್ ಕಡೆ ಎಲ್ಲ ಗೋವಿನ ಜೋಳ ಅಂತೀರಿ. ಇದು ಮೇವಿಗೆನೆ ಬಂದಿರೋದು, ಇದು ಮೇವಿಗೆನೆ ಬೇಡಿ ಬರುತ್ತೆ. ಇದು ಇದು ಸೊಸೈಟಿ ಡೈರಿ ಎಲ್ಲ ಕೊಡ್ತಾರೆ, ಅವ್ರ ಫ್ರೀ ಆಗಿ ಬೀಜ ಕೊಡ್ತಾರೆ. ಇದನ್ನು ಹಾಕ್ತೀವಿ ನಾವು ಜೊತೆಗೆ. ಇದನ್ನ ಮೇವಿನ ಸಲುವಾಗಿನ ಬೆಳಿತೀರಿ ಈ ಕಡೆ? ಮೇವಿನ ಸಲುವಾಗಿ. ಗೋವಿನ ಜೋಳ ನೀವೇನ್ ಬೆಳೆಯೋದಿಲ್ಲ? ಇಲ್ಲ ಇಲ್ಲ, ಮೇವಿನ ಸಲುವಾಗಿ ಮೇವಿನ ಸಲ ಬೆಳೀತಿದ್ರ. ಇವಾಗ ಇವಾಗ ಕಟ್ ಮಾಡ್ತಾ ಇದೀವಿ ನೋಡ್ರಿ ಈ ಕಡೆಯಿಂದ. ಇದು ಇನ್ನು ಸ್ವಲ್ಪ ಹಣ್ಣಾಗ ಸುತ್ತ ಖಾಲಿ ಆಗ್ಬಿಡ್ತದೆ, ಕಟ್ ಮಾಡ್ಬಿಡ್ತೀವಿ. ಅಂದ್ರೆ ಅದ್ರ ಕಾಳು ಬರೋಕ್ಕಿಂತ ಮುಂಚೆ? ಹೌದು, ಕಾಳು ಬಂದಿದೆ ಸ್ವಲ್ಪ ಹಾಲು 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 ಬಲಿ ಸುತ್ತ ಕಟ್ ಮಾಡ್ಬಿಡ್ತೀವಿ. ಬಲ್ಸ್ ಮೇಲೆ ತಿನ್ನಲ್ಲ ಅದನ್ನ. ಒಳ್ಳೆ ಟೈಮ್ ಈಗ ಬಲಿಕ್ಕಿಂತ ಮುಂಚೆ? ಹೌದು, ಅದು ಬಲಿ ಹಾಕಿಲ್ಲ, ಹಣ್ಣಾಗೋಕ್ಕಿಂತ ಮುಂಚೆ ಖಾಲಿ ಮಾಡ್ಬೇಕಿದೆ. ಇಟ್ಟಿನಲ್ಲೇ ಮಲ್ಬರಿ ಅಂದ್ರೆ ಏನ್ ಸರ್? ಅದು ರೇಷ್ಮೆ, ರೇಷ್ಮೆ ಸರ್, ರೇಷ್ಮೆ ಮಲ್ಬರಿ ಉಪ್ನೆಲ್ಲ ರೇಷ್ಮೆ ಎಲ್ಲ ಕರೀತಾರೆ. ನಾವ್ ಇದನ್ನ ಕೆಲವನ್ನ ಆ ಕಡೆ ಎಲ್ಲ ಬದುಲ್ ಹಾಕಿ ದೊಡ್ಡ ದೊಡ್ಡ ಮರ ಮಾಡ್ಕೊಂಡಿದೀವಿ. ರೇಷ್ಮೆ? ಹೌದೌದು, ರೇಷ್ಮೆ ಇದು ಮರ ಆಗತ್ತೆ ಸರ್, ದೊಡ್ಡ ಮರ ಆಗತ್ತೆ. ಬೇರೆ ಬೇವು ಎಲ್ಲ ಮರ ಮಾಡಿದ್ರಲ್ಲ ಅದೇ ತರ ಇದು ಮರ ಆಗತ್ತೆ. ನಾವ್ ಇದನ್ನ ಏನ್ ಮಾಡಿದೀವಿ ಅಂದ್ರೆ ಇದು ಸ್ವಲ್ಪ ರೇಷ್ಮೆ ಬೆಳಿತೀವಿ ನಾವು, ರೇಷ್ಮೆಗೆ ಇಟ್ಕೊಂಡಿದೀವಿ. ಇವಾಗ ರೇಷ್ಮೆ ಬೆಳೀತಾ ಇಲ್ಲ, ಇರುವೆ ಸರ್. ಇದು ನೋಡ್ರಿ, ಇದು ಇದು ಇವಾಗ ನಾವು ಮೇವಿಗೆ ಯೂಸ್ ಮಾಡ್ಕೋತೀವಿ. ಒಳ್ಳೆ ರೇಟ್ ಇದ್ದಾಗ ಸ್ವಲ್ಪ ಮಾರ್ಬಿಡ್ತೀವಿ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಮೇವು ನೆಸೆಸಿಟಿ ಇದ್ದಾಗ ನಾವೇ ಯೂಸ್ ಮಾಡ್ಕೋತೀವಿ. ಇಲ್ಲಿ ರೇಷ್ಮೆನೂ ಬಹಳ ಬೆಳೀತಾರಲ್ಲ ಸರ್? ಹೌದು ಸರ್, ತುಂಬಾ ಬೆಳೀತಾರೆ. ರಾಮನಗರ ಬಿಟ್ರೆ ನಮ್ಮ ಮಂಡ್ಯ, ಈ ಕಡೆ ರಾಮನಗರ ನಿಮ್ಮ ತುಂಬಾ ರೇಷ್ಮೆ ಮಳವಳ್ಳಿ ತುಂಬಾ ಎಲ್ಲ ಕಡೆ. ಹೌದು, ರೇಷ್ಮೆ. ಇದನ್ನ ನೀವು ಆಡಿಗೆಯಾಗಿ ಬೆಳಿತೀರಿ? ಹೌದು ಸರ್, ಇದು ರೇಷ್ಮೆ ಬೆಳಿತೀವಿ ನಾವು, ರೇಷ್ಮೆನೂ ಬೆಳಿತಿದ್ದ. ಇವಾಗ ರೇಷ್ಮೆ ಸದ್ಯಕ್ಕೆ ಮಾಡ್ತಿಲ್ಲ. ಇದನ್ನೇನ್ ಮಾಡ್ತೀವಿ ಅಂದ್ರೆ ಚಾಕಿ ಸೆಂಟರ್ ಗಳಿದೆ, ರೇಷ್ಮೆ ಚಾಕಿ ಸೆಂಟರ್. ಕೆಲವು ಸತಿ ತುಂಬಾ ಬೇಡಿಕೆ ಬರುತ್ತೆ ಸೊಪ್ಪಿಗೆ, ಆ ಟೈಮಲ್ಲಿ ನಾವು ಸೇಲ್ ಮಾಡ್ಬಿಡ್ತೀವಿ. ಕರೆಕ್ಟ್. ಬೇಡಿಕೆ ಇಲ್ಲ ಅಂದಾಗ ನಾವು ಅದನ್ನ ಕುರಿಗಳಿಗೆ ಯೂಸ್ ಮಾಡ್ಕೋತೀವಿ, ಮೇಕೆ ಕುರಿಗೆ ಚಾಪ್ ಮಾಡಾಕ್ತೀವಿ. ಇದು ವಿಶೇಷವಾಗಿ ಕುರಿಗಳಿಗೆ ಒಳ್ಳೆ ಆಹಾರ ಅಂತಲ್ಲ ಸರ್? ಅದು ಒಂದು 20% ಕೊಡ್ಬೋದು ಸರ್, ಅದು ಏನ್ ಮೇವು ಕೊಡ್ತೀವಿ ನಾವು, ಅದ್ರಲ್ಲಿ ಇದು ಒಂದ್ 20%, ಜೋಳ ಒಂದ್ 20%, ಮತ್ತೆ ನೇಪಿಯರು, ಮತ್ತೆ ರೋಡ್ಸ್. ನಾವೇನ್ ಇವಾಗ ತೋರಿಸ್ತಾರೆ ನಿಮ್ಗೆ ಜೋಳದ್ದು, ಅದು ಬಿಟ್ರೆ ಎಬ್ಬೆವು, ನುಗ್ಗೆ. ನಮ್ಮಲ್ಲಿ ಏನು ಮೇವು ಬಂದಿದೆ ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲ ಒಂದ್ 10% ನಾವು ಮಿನಿಮಮ್ ಅಂದ್ರೆ ಒಂದ್ ಡೈಲಿ 5-6 ಜಾತಿ ಮೇವು ಕೊಡ್ತೀವಿ. ಇವಾಗ ನಾವು ಒಂದು 8-10 ಬೆಳೆ ಹಾಕೊಂಡಿದ್ವಿ ಮೇವಿನ ಬೆಳೆನ. ಯಾವುದಕ್ಕೆ ಯಾವ ಕುರಿಗಳಿಗಾಗಲಿ ಮೇಕೆಯಾಗಲಿ ಹಸುಗಾಗಲಿ ಒಂದೇ ಥರದ್ದು ಮೇವು ಹುಲ್ಲು ಕೊಡಬಾರ್ದು. ಅದರಲ್ಲಿ ಮೇವಲ್ಲಿ ಎರಡು ವಿಧ, ಒಂದು ಸೊಪ್ಪು ಜಾತಿದು ಮರಗಳಾಗ್ತವೆ ಅವು ಆ ಥರದ್ದು, ಒಂದು ಹುಲ್ಲು ಜಾತಿ ಅಂದರೆ ಹುಲ್ಲಲ್ಲಿ ಸುಮಾರು ವೆರೈಟಿ ಇದೆ. ಆ ಥರದಲ್ಲಿ ಮಿನಿಮಮ್ ಒಂದು ಎರಡೆರಡು ವೆರೈಟಿ ಏನಾದ್ರು ಕೊಡಬೇಕು. ಕಮ್ಮಿ ಅಂದರೆ ಎರಡು ಸೊಪ್ಪು ಜಾತಿದು ಪ್ರೋಟೀನ್ ಯುಕ್ತ ಅದು ಆಹಾರ, ಎರಡು ಹುಲ್ಲು ಜಾತಿದು. ಅದರಲ್ಲಿ ನಾವು ಇವಾಗ ಅಗಸೆ ಹಾಕಿದ್ದೀವಿ, ಮತ್ತು ನುಗ್ಗೆ ಹಾಕಿದ್ದೀವಿ, ಎಬ್ಬೇವು ಹಾಕಿದ್ದೀವಿ, ಮತ್ತು ಬಾಂಗ್ಲಾದೇಶದಿಂದ ಒಂದು ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಒಂದು ಗಿಡ ಕೊಟ್ಟಿದ್ರು ಛಾಯಾ ಗಿಡ ಅಂತ, ಅದು ಮರುಭೂಮಿಲಿ ಗಿಡ ಅಂತ ಆ ಗಿಡ ಹಾಕಿದ್ದೀವಿ. ಮತ್ತು ರೇಷ್ಮೆ ಹಾಕಿದ್ದೀವಿ, ಮಲ್ಬರಿ ಇದೆಲ್ಲ ಹಾಕಿದ್ವಿ. ಇದು ಎಲ್ಲ ಸೊಪ್ಪು ಜಾತಿ ಗಿಡಗಳು, ಪ್ರೋಟೀನ್ಯುಕ್ತ ಆಹಾರ. ಅದ್ರ ಜೊತೆಗೆ ಮಾಮೂಲಿ ರೋಡ್ಸ್ ಅಂತ ಒಂದು ಹಾಕಿದ್ದೀವಿ, ಆಮೇಲೆ CO2-29 ಅಂತ ಒಂದು ಜೋಳದ್ದು ವೆರೈಟಿ ಅದು ಹಾಕಿದ್ದೀವಿ. ಮತ್ತು ನೇಪೇರ್ ಇದೆ, ಮತ್ತು ಅದು ಬಿಟ್ಟರೆ ನಾವು ಈಗ ಬಾಳೆ ಇದೆ, ಬಾಳೆದು ಕೆಳಗಡೆದು ಕಂದು ಬರುತ್ತೆ ವೇಸ್ಟು, ಅದ ಹಾಕ್ತೀವಿ. ಈ ಥರ ಎಲ್ಲ ಯೂಸ್ ಮಾಡಿ ನೈಸರ್ಗಿಕವಾಗಿ ರೆಡಿ ಮಾಡಿ. ಹೌದು, ನಾವೆಲ್ಲ ಮೇವನ್ನ ನಾವೇ ಬೆಳ್ಕೋತೀವಿ, ಯಾವುದನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡಲ್ಲ. ನಮ್ಮಲ್ಲೇ ಜಾಸ್ತಿ ಆದ್ರೆ ಬೇರೆಯವ್ರಿಗೆ ಸೇಲ್ ಮಾಡ್ತೀವಿ, ನಮ್ಮ ಹತ್ರ ಜಾಸ್ತಿ ಇದ್ದಾಗ ಸೇಲ್ ಮಾಡ್ತೀವಿ. ನಾವೇ ಸೈಲೇಜ್ ಮಾಡ್ಕೊಂಡಿಲ್ಲ, ನಮ್ಮದು ಪಂಪ್ ಸೆಟ್ ಇದೆ. ಇವು 6 ತಿಂಗಳು ಮಳೆಗಾಲದಲ್ಲಿ ಹಸಿರು ಮೇವು ಸಿಗುತ್ತೆ, ಬೇಸಿಗೆಯಲ್ಲಿನೂ ಕೂಡ ನಾವು ನೀರು ಹಾಯಿಸ್ಕೊಂಡು ಹಸಿ ಮೇವು ಬೆಳ್ಕೋತೀವಿ. ಜೊತೆ ಮುಸ್ಕಿನ ಜೋಳ ಬರಿತೀವಿ, ಮೆಕ್ಕೆಜೋಳ ಅದನ್ನು ಹಾಕ್ತೀವಿ. ಮತ್ತು ನಾವು ಜನವರಿ ಡಿಸೆಂಬರ್ ಟೈಮಲ್ಲಿ ಹುರುಳಿ ಹಾಕಿರ್ತೀವಿ, ಸುಮಾರು ಹುರುಳಿ, ಅದನ್ನು ಹುರುಳಿನ ಸ್ಟಾಕ್ ಮಾಡ್ಕೋತೀವಿ. ಮತ್ತು ರಾಗಿ ಹುಲ್ಲು ಅದನ್ನು ಸ್ಟಾಕ್ ಮಾಡ್ಕೋತೀವಿ. ಮಳೆಗಾಲದಲ್ಲಿ ಹಸಿ ಮೇವು ಜಾಸ್ತಿ ಇದ್ದಾಗ ರಾಗಿ ಹುಲ್ಲು ಹುರುಳಿ ಒಟ್ಟು ಅದು ಒಂದು ಟೈಮ್ ಕೊಡ್ತೀವಿ, ಮಿಕ್ಸ್ ಮಾಡಿಕೊಡ್ತೀವಿ. ರೋಗ ರುಜಿನಗಳು ಯಾವ? ಹೌದು ಸರ್,
ರೋಗ ಅಂದರೆ ಪ್ರತಿಯೊಂದು ಪ್ರಾಣಿಗೂ ರೋಗಗಳು ಕಾಮನ್ನಾಗಿ ಸರ್ವೇ ಸಾಮಾನ್ಯವಾಗಿ ಬರ್ತವೆ. ಹಾಗಾಗಿ ಇವಕ್ಕೂ ಕೂಡ ನಾವು ಮಾಮೂಲಿ 3 ತಿಂಗಳಿಗೆ ಪ್ರತಿ 3 ತಿಂಗಳಿಗೆ ಒಂದ್ಸತಿ ಡಿವರ್ಮಿಂಗ್ ಮಾಡ್ತೀವಿ, ಜಂತು ಅವಳಿ ಔಷಧಿ ಅದು ಮಾಡಲೇಬೇಕು ಕಂಪಲ್ಸರಿ 3 ತಿಂಗಳಿಗೊಂದ್ಸತಿ. ಮತ್ತು ಒಂದು 3 ತಿಂಗಳಿಗೊಂದ್ಸತಿ ವ್ಯಾಕ್ಸಿನ್ ಬರುತ್ತೆ, ಅದೆಲ್ಲ ನಮ್ಮ ಗೌರ್ಮೆಂಟು ಹಾಸ್ಪಿಟ್ಲ್ಗಳಲ್ಲೇ ವೆಟರ್ನರಿ ಹಾಸ್ಪಿಟ್ಲ್ ಸಪ್ಲೈ ಆಗುತ್ತೆ. ET ಅಂತ ಬರುತ್ತೆ, PPR ಅಂತ ಬರುತ್ತೆ, ಮತ್ತು HS ಅಂತ ಬರುತ್ತೆ. ಅದನ್ನು 3 ತಿಂಗಳಿಗೊಂದ್ಸತಿ ಕಂಪಲ್ಸರಿ ಮಾಡಿಸ್ದಾಗ ಅದರ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಹಾಗಾಗಿ ರೋಗಗಳು ಬರೋಲ್ಲ. ನಾವು ಯಾವುದೋ ಒಂದು ವ್ಯಾಕ್ಸಿನ್ ಮಾಡಿಸಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಆದಷ್ಟು ಚಿಕ್ಕ ಮರಿಯಿಂದ 4 ತಿಂಗಳ ಮರಿಯಿಂದ ವ್ಯಾಕ್ಸಿನ್ ಮಾಡಿಸ್ಬೇಕು, ಅದು ಮೇನು. ಒಳ್ಳೇದು ಒಳ್ಳೇದು ಸರ್. ತಮ್ಮ ಕೊಟ್ಟಿಗೆ ಆಧುನೀಕರಣಗೊಂಡಿಲ್ಲ. ಹೌದು ಹೌದು ಸರ್. ನೋಡಿ, ನಮ್ಮದು ಫಸ್ಟು ನಮ್ಮ ಏನಿದೆ ರಾಜರು ಆ ಥರ, ರಾಜರು ಎಲ್ಲಿರ್ತಾರೆ ಅವ್ರು ರಾಜರೇ. ಹಾಂ, ಅದು ಅರಮನೆ ಕಟ್ಬಿಟ್ಟು ಯಾರನ್ನ ತಗೋ ಕುಣಿಸಿದ್ರೆ ರಾಜರಾಗಲ್ಲ. ಹಂಗೆ ನಮ್ಮಲ್ಲಿ ಏನಿದೆ ಇನ್ವೆಸ್ಟ್ಮೆಂಟ್, ನಮ್ದು ಏನಿದೆ ಸೌಲಭ್ಯ ಅದನ್ನೇ ಮಾಡ್ಕೊಂಡಿದ್ದೀವಿ ನಾವು. ನಾವು ಯಾವುದೋ ಹೈಟೆಕ್ ಮಾಡೋಕೆ ಹೋಗಲಿಲ್ಲ, ನಾವು ನೆಲದಲ್ಲೇ ಮಾಡಿದ್ದೀವಿ ಶೆಡ್ಡು. ಮತ್ತು ಆಯಿಲ್ ಡ್ರಮ್ಗಳನ್ನ ತಂದುಬಿಟ್ಟು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಆಂಗ್ಲರ್ ಕಾಲುಗಳನ್ನ ಫಿಕ್ಸ್ ಮಾಡಿ ಅದನ್ನೇ ಕಡಿಮೆ ರೇಟಲ್ಲಿ ಮಾಡ್ಕೊಂಡಿದ್ದೀವಿ. ಬಾಕ್ಸು ಕೂಡ ಮೇವಾಕಕ್ಕೆ ಒಂದು ಚಾಪ್ ಕಟ್ಟರ್ ಪರ್ಚೇಸ್ ಮಾಡಿದ್ದೀವಿ. ನಮ್ಮದು ಎರಡು ಪಾರ್ಟೇಷನ್ ಮಾಡ್ಕೊಂಡಿದ್ದೀವಿ, ಒಂದು ಪಾರ್ಟೇಷನ್ ಗಲೀಜಾಯ್ತು, ಇನ್ನೊಂದು ಪಾರ್ಟೇಷನ್ ಶಿಫ್ಟ್ ಮಾಡ್ಕೊತೀವಿ ಆ ಕಡೆ ಈ ಕಡೆ. ಅದು ಸ್ವಚ್ಛ ಮಾಡುವವರೆಗೆ? ಹೌದು, ಸ್ವಚ್ಛ ಮಾಡುವವರೆಗೆ ಮಾಡ್ಕೊತೀವಿ. ಮತ್ತು ಹೊರಗಡೆ ಹೋಗ್ತವೆ, ಮಧ್ಯಾಹ್ನ 12 ಗಂಟೆಗೆ ಹೊರಗಡೆ ಗ್ರೇಜಿಂಗ್ ಬಿಡ್ತೀವಿ, ಅವಾಗ ಕ್ಲೀನ್ ಮಾಡ್ಕೊತೀವಿ. ಏನಂದರೆ ಈ ಹೈಟೆಕ್ ಶೆಡ್ಗೂ ನಾರ್ಮಲ್ಲು ಇದಕ್ಕೂ ವ್ಯತ್ಯಾಸ ಅಂದರೆ ಡೈಲಿ ಕ್ಲೀನ್ ಮಾಡ್ಕೋಬೇಕಷ್ಟೇ, ಅದೊಂದೇ ಸಮಸ್ಯೆ, ಇನ್ನೇನು ಬೇರೆ ಸಮಸ್ಯೆ ಬರೋಲ್ಲ. ಡೈಲಿ ಇಲ್ಲ ಅಂದ್ರೂ ದೊಡ್ಡದಾಗಿದೆ ನಮ್ಮ ಶೆಡ್ಡಿಗೆ, ಒಂದು ವಾರಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತೀವಿ, ಏನು ಸಮಸ್ಯೆ ಬರೋಲ್ಲ. ಅಂದ್ರೆ ನೀವು ಹೇಳೋದು ಸೆಟ್ ಗಿಟ್ಟಿಗೆ ಹೈಟೆಕ್ ಮಾಡೋ ಬದಲಿ? ಹೌದು 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 ಹೌದು. ನೀವು ನೋಡಿ, ಅದೇ ಇವಾಗ ನಾನು ಸುಮಾರು ಕಡೆ ನೋಡಿದ್ದೀನಿ ಸರ್, 10 ಲಕ್ಷ, 8 ಲಕ್ಷ, 6 ಲಕ್ಷ, 20 ಲಕ್ಷ ಹಂಗೆಲ್ಲ ಖರ್ಚು ಮಾಡಿ ಶೆಡ್ ಮಾಡಿರ್ತಾರೆ. ಅದರಲ್ಲಿ ಕುರಿಗಳಿರೋದು ಯಾವುದೋ ಕುರಿಗಳು ತಂದು ಹಾಕಿರ್ತಾರೆ, ಕುರಿನೋ ಮೇಕೆನೋ ಯಾವುದೋ 4,000, 3,000 ಕೊಟ್ಟು ಹಾಕಿರ್ತಾರೆ. ಅದು ಅವ್ರಿಗೆ ಪ್ರಾಫಿಟೇ ಬರೋಲ್ಲ, 3/4% ಡೆಡ್ ಇನ್ವೆಸ್ಟ್ ಮಾಡಿರ್ತಾರೆ. ಡೆಡ್ ಇನ್ವೆಸ್ಟ್ಮೆಂಟ್ ಶೆಡ್ ಮಾಡಿದ್ರೆ ಡೆಡ್ ಇನ್ವೆಸ್ಟ್ಮೆಂಟೇ. ಪ್ರಾಣಿಗಳಿಗೆ ಇನ್ವೆಸ್ಟ್ ಮಾಡಬೇಕು ಅವರು, ಯಾವುದೇ ಯಾರೇ ಮಾಡಿದ್ರು ಪ್ರಾಣಿಗಳಿಗೆ ಇನ್ವೆಸ್ಟ್ ಮಾಡಬೇಕು. ಇರೋದ್ರಲ್ಲಿ ಸೇಫ್ಟಿ ಪರ್ಪಸ್ ಏನು ಬೇಕೋ ಅಷ್ಟು ಮಾತ್ರ ಮಾಡ್ಕೋಬೇಕು. ಹೌದು ಹೌದು, ಬಂಡವಾಳ ಹೌದು ಸರ್, ಬಂಡವಾಳ ನಾವು ಎಷ್ಟು ಹಾಕಿದ್ರು ಏನಕ್ಕೆ ಹಾಕಬೇಕು ಅಂದರೆ ಪ್ರಾಣಿಗಳಿಗೆ ಹಾಕ್ಬೇಕು, ಜೀವಂತ ಪ್ರಾಣಿಗೆ ಹಾಕಬೇಕು. ಮೇಕೆ ಮಾಡಲಿ, ಕುರಿ ಮಾಡಲಿ, ಹಸು ಮಾಡಲಿ, ಹಂದಿ ಮಾಡಲಿ, ಕೋಳಿ ಮಾಡಲಿ, ಇವ್ರು ಫಸ್ಟು ಶೆಡ್ ಮಾಡಿಬಿಡ್ತಾರೆ, ಫಸ್ಟೇ ಶೆಡ್ಗೆ ಹಾಕ್ಬಿಡ್ತಾರೆ, ಎಲ್ಲ ದುಡ್ಡು ಶೆಡ್ಗೆ ಹಾಕ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಯಾವುದೋ ತಂದು ಹಾಕ್ತಾರೆ ಬ್ರೀಡ್ನ, ಅದು ಎಲ್ಲಿ ಡೆವಲಪ್ ಬರುತ್ತೆ. ಮುಂದೆ ಈ ಆಡಿನ ಅಥವಾ ಈ ಫಾರ್ಮ್ ಮಾಡ್ತಾರಲ್ಲ ಸರ್, ಇದು ಮೇಕೆದಾಗಲಿ ಕುರಿದಾಗಲಿ ಸಾಕಾಣಿಕೆ, ಹೌದೌದು, ಇದರಿಂದ ಲಾಭ ಇಲ್ಲ ಅಂತೇಳಿ ಹುಡುಗರು ಕಂಪ್ಲೇಂಟ್ ಮಾಡ್ತಾವ್ರಿ, ಹೆಂಗೆ ಹುಡುಗರು? ಹೌದು ಸರ್, ಲಾಭ ಇಲ್ಲ ಅಂದರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅವ್ರು, ಫೇಲ್ಯೂರ್ನಸ್ ಎಲ್ಲಿ ಫೇಲ್ಯೂರ್ ಆಗ್ತಾರೆ? ಹೌದೌದು ಸರ್, ನೋಡಿ ಸರ್, ಮೊದಲು ಅವರು ಮೇವು ಬೆಳ್ಕೊಂಡಿರಲ್ಲ. ಮೊದಲು ನಾವು ಏನು ಕುರಿ ಸಾಕಬೇಕಾದ್ರೆ ಮೇಕೆ ಸಾಕಬೇಕಾದ್ರೆ ನಮಗೆ ಅದಕ್ಕೆ ಏನು ಬೇಕು ಮೇವು ಫುಡ್ ಅದನ್ನು ನಾವೇ ಬೆಳ್ಕೋಬೇಕು ಆದಷ್ಟು. ಆಮೇಲೆ ಆದಷ್ಟು ಶೆಡ್ಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಮಾಡಬೇಕು. ಒಳ್ಳೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಇರುವಂಥ, ಇಮ್ಯುನಿಟಿ ಪವರ್ ಚೆನ್ನಾಗಿರುವಂಥ ಒಳ್ಳೆ ಕಡೆ ಮರಿಗಳನ್ನ ಪರ್ಚೇಸ್ ಮಾಡಬೇಕು. ಅವ್ರು ಯಾವ್ದಾದ್ರು ತಗೊಳ್ಳಿ, ಬಂಡೂರು ಕುರಿ ಸಾಕಲಿ, ನಾಟಿ ಕುರಿ ಸಾಕಲಿ, ಮೇಕೆ ಸಾಕಲಿ, ಯಾವುದೇ ಸಾಕಲಿ, ಅದನ್ನು ಅವರು ತಳಿನ ಆಯ್ಕೆ ಮಾಡ್ಕೋಬೇಕಾದಾಗ ಮರಿಗಳನ್ನ ಉತ್ತಮವಾದ ಮರಿ ಆಯ್ಕೆ ಮಾಡ್ಕೋಬೇಕು. ಒಳ್ಳೆ ಕಡೆ ವ್ಯಾಕ್ಸಿನೇಷನ್ ಆಗಿರಬೇಕು, ಅದ್ರ ತಾಯಿಗೆ ವ್ಯಾಕ್ಸಿನೇಷನ್ ಆಗಿರಬೇಕು, ಮರಿಗೆ ವ್ಯಾಕ್ಸಿನೇಷನ್ ಆಗಿರಬೇಕು, ರೋಗ ಇಲ್ದಿರೋ ಕಡೆ ಮರಿ ಪರ್ಚೇಸ್ ಮಾಡಬೇಕು, ಆದಷ್ಟು ಶೆಡ್ಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಬೇಕು. ನೀವು ಹೇಳೋದು ಅದರ ತಳಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ರಿ. ಹೌದು ಹೌದು, ವಿನಾಕರ ಸೆಡ್ಡಿಗೆ ಹಾಕ್ಬೇಡಿ ಅಂತೀರಿ. ಹೌದು ಹೌದು, ಅದ್ರ ನಿಮ್ಗೆ ಲಾಭ ಗಿಟ್ಟಲ್ಲ ಅಂತ. 60-70% ನಾವು ಪ್ರಾಣಿಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು, ಇನ್ನು 30-40% ಮಾತ್ರ ಶೆಡ್ಗೆ ಇನ್ವೆಸ್ಟ್ ಮಾಡ್ಬೇಕು ನಾವು. ಒಳ್ಳೆ ಸರ್, ಇದರಿಂದ ಲಾಭ ಎಷ್ಟು ಬರ್ಬೋದು ಅಂತೀರಿ ಸರ್? ನೋಡಿ ಸರ್, ಲಾಭ ಖಂಡಿತ ಬರುತ್ತೆ, ಯಾಕೆಂದರೆ ಇದೆಲ್ಲ ಮಾಂಸಾಹಾರಿ ಪ್ರಾಣಿಗಳು. ನಾವು ಏನೇ ಸಾಕಿದ್ರು ಎಲ್ಲ ಹಸು ಹಾಲ್ಗೆ ಹಾಲ್ಗೆ ಯೂಸ್ ಮಾಡ್ತೀವಿ. ಹಸು ಬಿಟ್ಟರೆ ಇನ್ನು ಬೇರೆ ಪ್ರಾಣಿಗಳೆಲ್ಲ, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಕೋಳಿ, ಮೀನು, ಎಲ್ಲ ಕೂಡ ಮಾಂಸ. ನಮ್ಮ ಭೂಮಿ ಮೇಲೆ ಮಾಂಸಾಹಾರಿ ಜೀವಿ ಎಲ್ಲಿಗಂಟ ನಮ್ಮ ಮನುಷ್ಯ ಜೀವಿ ಬದುಕಿರ್ತೀವೋ ಅಲ್ಲಿಗಂಟ ಈ ಮಾಂಸದ ಉತ್ಪನ್ನಗಳಿಗೆ ಯಾವುದಕ್ಕೂ ತೊಂದರೆ ಇಲ್ಲ. ಬಟ್ ಅಲ್ಲಿ ಏನಂದರೆ ನಾವು ಅದನ್ನು ಶ್ರದ್ಧೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಆಮೇಲೆ ಅದ್ರ ಬಗ್ಗೆ ಅನುಭವ ತಗೋಬೇಕು, ಫಸ್ಟು ತಿಳ್ಕೊಬೇಕು. ಆದಷ್ಟು ತಿಳ್ಕೊಂಡ ಮೇಲೆ ನಾವು ಕೈ ಹಾಕ್ಬೇಕು, ಯಾವುದೇ ಕೋಳಿ ಸಾಕಲಿ, ಕುರಿ ಸಾಕಲಿ, ಏನೇ ಸಾಕಲಿ, ತಿಳ್ಕೊಂಡ ಮೇಲೆ ಅದಕ್ಕೆ ಮಾಡಬೇಕು. ಈ ಕುರಿಗಳನ್ನ ಏನು ಮಾಡ್ತಾರೆ ಅಂದರೆ ತಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ, ಅದಕ್ಕೆ ಮೇವಿರಲ್ಲ, ಒಳ್ಳೆ ಫೀಡ್ ಇರಲ್ಲ, ಆಮೇಲೆ ವ್ಯಾಕ್ಸಿನೇಷನ್ ಮಾಡಿಸಲ್ಲ. ಅದಕ್ಕೆ ಕೊಟ್ಟಿಗೆ ಕ್ಲೀನ್ ಮಾಡಬೇಕು, 2 ತಿಂಗಳಿಗೊಂದ್ಸತಿ ಅದಕ್ಕೆ ಹುಳಗಳು ಬರ್ತವೆ, ಉನ್ನೆ ಏನೂ ಇಲ್ಲ, ಅದಕ್ಕೆಲ್ಲ ಬೊಟೆಕ್ಸ್ ಅಂತ ಒಂದು ಸ್ಪ್ರೇ ಮಾಡಬೇಕು. ಆದಷ್ಟು ಗಾಳಿ ಬೆಳಕು ಆಡಬೇಕು,
ಮನೆಗಳಿಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಇದನ್ನೆಲ್ಲ ನೋಡ್ಕೊಂಡಾಗ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದಕ್ಕಿಂತ ಒಂಟು ಡಬಲ್ ಆಗುತ್ತೀವಿ. ಒಂದು 5 ಲಕ್ಷ ಕುರಿಗೆ ಇನ್ವೆಸ್ಟ್ ಮಾಡಿದ್ರೆ ಶೆಡ್ಡು ಅದೆಲ್ಲ ಬಿಟ್ಟು ಕುರಿಗೆ ನಾವು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ವರ್ಷಕ್ಕೆ 10 ಲಕ್ಷ ಬರುತ್ತೆ. ಒಂಟು ಡಬಲ್ ಅಂತೂ ಖಂಡಿತ ಆಗಿಂದ ಜಾಸ್ತಿ ಬರುತ್ತೆ, ಮಿನಿಮಮ್ ಅಷ್ಟು ಬರುತ್ತೆ. ಮೋಸ ಇಲ್ಲ ಅಂತ ದುಡಿತಾರಲ್ಲ, ಹೌದು, ದುಡ್ಲಿಕ್ಕೆ ಹೊರಟ್ರೆ ಅವರು ಒಳ್ಳೆಯ ರೀತಿಯಿಂದ ದುಡಿದ್ರೆ ಮನಸ್ಸು ಕೊಟ್ಟು, ಹೌದು ಸರ್, ಮಾಡ್ಬೋದು. ಇವಾಗ ಅದಕ್ಕೆ ಉದಾಹರಣೆ ನೋಡ್ರಿ, ನೋಡಿ ಸರ್, ಇವಾಗ ಬೆಂಗ್ಳೂರು ಹೋಗ್ತಾರೆ, ವಲಸೆ ಹೋಗ್ತಾರೆ. ಅಲ್ಲೋಗಿ ಏನು ಮಾಡ್ತಾರೆ, ನಮ್ಮ ಹಳ್ಳಿ ಹುಡುಗರುಗಳು ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದು ಬೆಂಗ್ಳೂರಿಗೆ ಹೋದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ಬಿಡ್ತದೆ, ಪರಿಸರ ಚೇಂಜ್ ಅಂದರೆ ಅವ್ರಿಗೆ ಚೇಂಜ್ ಆಗ್ಬಿಡ್ತಾರೆ. ಅಲ್ಲೇ ಬೆಳಗ್ಗೆ ಎತ್ತಾರೆ, 6 ಗಂಟೆಗೆ ಹೇಳ್ತಾರೆ, 8 ಗಂಟೆಗೆಲ್ಲ ಸ್ನಾನ ಮಾಡ್ತಾರೆ, ಟಿಫಿನ್ ತಿಂತಾರೆ, ಬಾಕ್ಸ್ಗೆ ಹಾಕತ್ತಾರೆ. 8:00-8:30 ಗೇಟು ಓಪನ್ ಆಗಿಸೋದಕ್ಕೆ ಫ್ಯಾಕ್ಟ್ರಿಗೆ ಹೋಗಲಿ ಕಂಪ್ನಿಗೆ ಹೋಗಲಿ ಹೋಗಿ ದುಡಿತಾರೆ. ಹೆಂಗೆ ದುಡಿತಾರೆ, ಭಯದಿಂದ ದುಡಿತಾರೆ. ನಮ್ಮ ಮ್ಯಾನೇಜರು ಬೈತಾರೆ, ಇಲ್ಲ ನಮ್ಮ ಆಫೀಸರು ಬೈತಾರೆ, ಸಂಬಳ ಕೊಡಲ್ಲ ಅನ್ನೋದ್ರಿಂದ ಕರೆಕ್ಟಾಗಿ ದುಡಿತಾರೆ. ಮೊಬೈಲು ಯೂಸ್ ಮಾಡಲ್ಲ, ದುಡಿತಾರೆ. ಯಾರ್ದೋ ಕಂಪ್ನಿಗೆ ಹೋಗಿ ದುಡಿದು ಇವರು ದುಡಿಮೆಯಿಂದ ಅವರು ಶ್ರೀಮಂತರಾಯ್ತಾರೆ. ಅದೇ ಥರ ಒಬ್ಬ ಹಳ್ಳಿ ಹುಡುಗರು ಅದೇ ಥರ ನಾವು ಟೈಮ್ ಟೇಬಲ್ ಹಾಕೋಬೇಕು. ಯಾವತ್ತೂ ಬೆಳಗ್ಗೆ ಎದ್ದೋಳ್ಬೇಕು, ನಾವು ಸ್ನಾನ ಮಾಡಬೇಕು, ತಿಂಡಿ ಮಾಡಬೇಕು, ನೀಟಾಗಿ ಬಟ್ಟೆ ಹಾಕೋಬೇಕು, ತೋಟಕ್ಕೆ ಹೋಗಬೇಕು, ನಮ್ಮ ಕೆಲಸ ಮಾಡಬೇಕು, ದುಡಿಬೇಕು, ರೆಸ್ಟ್ ಬೇಕಾದ್ರೆ ಮಧ್ಯಾಹ್ನ ಒಂದವ್ರು ರೆಸ್ಟ್ ತಗೋಬೇಕು. ಮಾಮೂಲಿ ಯಥಾಸ್ಥಿತಿ, ಮಾಮೂಲಿ ಮುಗಿಸ್ಬೇಕು. ಸಂಜೆ ಮೇಲೆ ನಮ್ದೇನೇ ಬೇರೆ ಕಾರ್ಯಕ್ರಮಗಳಿದ್ರೆ ಮಾಡಬೇಕು. 6 ಗಂಟೆ ಕುರಿಗೆ ಮೇವು ಹಾಕಿ, ನೀರು ಹಾಕಿ, ಏನಿದೆ ಮುಗಿಸ್ಬೇಕು. ಆರಾಮಾಗಿದ್ದರೆ ಅದ್ದೂರಿ ಬೆಂಗಳೂರಿಗಿಂತ ನಾವು ಇಲ್ಲಿ ನಾವೇ ಒಡೆಯರು. ಯಾರ ಮುಂದೆನೂ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಂಗಿಲ್ಲ, ನಾವೇ ಹೊಡೆಯೋರು ಇಲ್ಲಿ. ನಾವೇ ನಾಲ್ಕು ಜನ ಕೆಲಸ ಕೊಡ್ಬೋದು, 16 ಜನ ಕೆಲಸ ಕೊಡ್ಬೋದು. ನಮ್ಮ ಕೈಗಳು ಬೇರೆಯವ್ರು ಕೆಲಸ ಮಾಡ್ತಾರೆ. ಅವಾಗ ನಾವಿಲ್ಲಿ ನಾವೇ ಹಂಗಿದ್ದಾಗ ಆರಾಮಾಗಿ ಜೀವನ ಮಾಡೋದು. ಬೆಂಗಳೂರಿಗಿಂತ ಇಲ್ಲಿ ಜಾಸ್ತಿ ಮಾಡ್ಬೋದು ಸರ್. ಯಾವುದೇ ಕಾರಣಕ್ಕೂ ಹಳ್ಳಿಯಿಂದ ಯಾವತ್ತೂ ಇದಾಗಿಲ್ಲ. ಹಳ್ಳಿಯಿಂದ ಡಿಲ್ಲಿ ಅಂತ ಆಗಿರೋದು, ಡಿಲ್ಲಿಯಿಂದ ಯಾವತ್ತೂ ಹಳ್ಳಿ ಆಗಿಲ್ಲ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ದುಡ್ಡು ಸಂಪಾದಿಸ್ಬೋದು ಸರ್. ಹೌದು, ಕೆಲವು ವೈಜ್ಞಾನಿಕಗಳನ್ನ ಅಡಾಪ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಶ್ರದ್ಧೆಯಿಂದ ಮಾಡಿದಾಗ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ರೆವಿನ್ಯೂ ಹೆಂಗೆ ಸರ್? ಹಾಂ, ನಮ್ಮದು ಅಂದರೆ ನಮ್ಮದು ಕುರಿ ಜೊತೆಗೆ ಬೇರೆ ಬೆಳೆಗಳು ಇದೆ. ನಾವು ಬೇರೆ ಎಲ್ಲ ಸಮಗ್ರ ಬೇಸಾಯ ಪದ್ಧತಿ ಮಾಡಿದ್ದೀವಿ. ಎಲ್ಲ ಬೆಳೆಗಳಿದೆ, ತೋಟಗಾರಿಕೆ ಇದೆ, ಮೀನು ಸಾಕ್ತೀವಿ, ಎಲ್ಲ ಮಾಡ್ತೀವಿ. ಜೊತೆಗೆ ನಾವು ಕುರಿಲೇ ಮಿನಿಮಮ್ ಅಂದ್ರೂ 1 ತಿಂಗಳಿಗೆ ಎಲ್ಲ ಖರ್ಚು ಕಳೆದು ನಮಗೆ ಖರ್ಚೇ ನಾವೇನು ಜಾಸ್ತಿ ಏನು ಖರ್ಚು ಮಾಡಲ್ಲ. 1-20 ಸಾವಿರ ಇದಕ್ಕೆ ಮಾಡ್ತೀವಿ. ಫೀಡು ಉಳ್ಳಿ ನಾವೆಲ್ಲ ಡೈರೆಕ್ಟ್ ಯಾವುದೂ ಫೀಡು ಪ್ಯಾಕೆಟು ಫೀಡ್ ತರಲ್ಲ. ನಾವು ಹಳ್ಳಿಲಿ ರೈತರು ಅಕ್ಕಪಕ್ಕ ರೈತರು ಏನು ಬೆಳೆದಿರ್ತಾರೆ, ಉರುಳಿ, ಮುಸ್ಕಿನ ಜೋಳ, ಅದನ್ನೇ ಅಲಸಂದೆ ಕಾಳು ಇದನ್ನೇ ಪರ್ಚೇಸ್ ಮಾಡ್ತೀವಿ, ಅದನ್ನೇ ನುಚ್ಚು ಮಾಡ್ತೀವಿ, ಅದನ್ನೇ ಹಾಕ್ತೀವಿ. ಅಷ್ಟೇ ಬರೋದು ನಮ್ಗೆ. ಮಿನಿಮಮ್ಮು 1 ಲಕ್ಷ ಉಳಿತದೆ ಸರ್ ತಿಂಗಳಿಗೆ. ಓ, ವರ್ಷಕ್ಕೆ 12 ಲಕ್ಷ ಉಳಿಸ್ತೀವಿ. ಅಂದ್ರೆ ಶಿಸ್ತುಬದ್ಧವಾಗಿ ದುಡಿದ್ರೆ? ಹೌದು ಸರ್, ಖಂಡಿತ ಖಂಡಿತ ಖಂಡಿತ. ಹೌದು, ನಮ್ಮದೇ ಕಂಪ್ನಿ ಅಂತ ದುಡಿದ್ರೆ ನಾವು ಹಂಗೆ. ಈಗ ನೋಡಿ ಸರ್, ನಾವು ನಮಗೇನೋ ಕೆಲಸ ಇದ್ದರೆ ಬೇಗ ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಎದ್ದು ಕೆಲಸ ಮುಗಿಸ್ತೀವಿ. 10 ಗಂಟೆ ಮೇಲೆ ಸ್ನಾನ ಮಾಡ್ಕೊಂಡು ಕಾರ್ ತಗೊಂಡು ಹೊರಗಡೆ ಹೋಗ್ತೀವಿ. 3 ಗಂಟೆ ಏನು ಸಮಸ್ಯೆ ಇಲ್ಲ. ಮತ್ತು 3 ಗಂಟೆ ಮೇಲೆ ಬರ್ತೀವಿ, 2 ಅವರು ಗ್ರೇಜಿಂಗ್ ಬಿಡ್ತೀವಿ ಫ್ರೀ ಇದ್ದರೆ, ಇಲ್ಲ ಅಂದರೆ ಅಲ್ಲೇ ಸ್ಟಾಕ್ ಫೀಡಿಂಗ್ ಮೇವು ಹಾಕ್ತೀವಿ. ಆರಾಮಾಗಿರ್ತವೆ. ಒಳ್ಳೆ ಸರ್. ಹೌದು. ಆಮೇಲೆ ನೀವು ಮತ್ತೇನೆ ಈ ಕೃಷಿಗೆ ಸಂಬಂಧಪಟ್ಟಂಗೆ ಮತ್ತೇನೇನು ಕೆಲಸ ಮಾಡ್ತೀರಿ ಸರ್? ಮತ್ತೇನು ಮಾಡ್ಕೊಂಡಿದ್ದೀರಿ ಸರ್? ನೋಡಿ ಸರ್, ಮಾವಿದೆ, 1-5 ಎಕರೆ ಮಾವಿದೆ. ಅಲ್ಲೆಲ್ಲ ಆರ್ಗ್ಯಾನಿಕ್ಕೆ ನಾವು ಮಾಡ್ತಾಯಿರೋದು. ಈಗ ಮೊದಲೆಲ್ಲ ನಮ್ಮ ತಾತನ ಕಾಲದಲ್ಲಿ ಆರ್ಗ್ಯಾನಿಕ್ ಇತ್ತು, ಮತ್ತು ಮಧ್ಯ ಈ ಫರ್ಟಿಲೈಸರ್ ರಸಗೊಬ್ಬರಗಳು ಬಂದು ಎಲ್ಲ ಭೂಮಿಯೆಲ್ಲ ಹಾಳಾಗೋಯಿತು. ಈಗ ನಾನು 5 ವರ್ಷದಿಂದ ಜೀವಾಮೃತ ಹಾಕಿ, ನಮ್ಗೆ 2 ಹಳ್ಳಿ ಕಾರು ಹಸು ಇದ್ದಾವೆ, ಅದರದ್ದು ಜೀವಾಮೃತ ಮಾಡ್ತೀವಿ. ಜೀವಾಮೃತ ಯೂಸ್ ಮಾಡಿ 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 ಈಗ 1 ವರ್ಷದಿಂದ ಪೂರ್ತಿ ರಸಗೊಬ್ಬರ ಮುಕ್ತ, 100% ಆರ್ಗ್ಯಾನಿಕ್ಕು ಬಾಳೆ ಬೆಳೆದಿದ್ದೀನಿ. ಸಾವಯವ ಗೊಬ್ಬರ ಬಳಕೆ ಮಾಡಿಕೊಂಡು ಮಾಡ್ತಾ? ಹೌದು ಹೌದು, ನಮ್ಮಲ್ಲಿರೋ ಸಾವಯವ, ನಾವು ಹೊರಗಡೆಯಿಂದ ಏನು ಪರ್ಚೇಸ್ ಮಾಡಲ್ಲ. ನಮ್ಮದೇನು 2 ಹಸುದು ಮತ್ತು ಕುರಿಗಳದು ಗೊಬ್ಬರ ಬರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ನಾವು ಯಾವುದು ಗೊಬ್ಬರ ಆಚೆ ಪರ್ಚೆ ಇದು ಮಾಡಲ್ಲ, ಸೇಲ್ ಮಾಡಲ್ಲ. ನಾವೇ ಸಿಕ್ಕಿದ್ರೆ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೋತೀವಿ. ಆ ಥರ ಗೊಬ್ಬರ ಎಷ್ಟೇ ಸಿಕ್ಕಿದ್ರೂ ಇಟ್ಕೋಬೇಕು. ಇವಾಗ ನಾವು ಬಟ್ಟೆ ಅಂಗಡಿಗೆ ಹೋದರೆ ಒಂದು ಜೊತೆ ಬಟ್ಟೆ ತಗೊಳಕ್ಕೆ ಹೋದರೆ ಚೆನ್ನಾಗಿದೆ ಚೆನ್ನಾಗಿದೆ 3 ಜೊತೆ ತಗೋತೀವಲ್ಲ. ಆ ಥರ ರೈತರಿಗೆ ಮೇನ್ ಬೇಕಾದ್ದು ಗೊಬ್ಬರ. ಗೊಬ್ಬರಕ್ಕೋಸ್ಕರ ಪ್ರಾಣಿಗಳನ್ನ ಸಾಕಬೇಕು. ಜೊತೆಗೆ ಇನ್ನೂ ಸಿಕ್ಕಿದಷ್ಟು ತಗೋತಾ ಇರಬೇಕು. ನಾವು ಎಷ್ಟು ಗೊಬ್ಬರನ ಸ್ಟಾಕ್ ಮಾಡ್ತೀವಿ ಅಷ್ಟು ಮನೆಯಲ್ಲಿ ಧಾನ್ಯದ ಮುಟ್ಟೆ ಸ್ಟಾಕ್ ಆಯ್ತವೆ. ಆ ಥರ ಸರ್, ನೀವು ಬಂಡೂರು ಕುರಿಗಳನ್ನು ಯಾವ ರೀತಿ ಕೊಡ್ತೀರಿ ಸರ್? ಯಾರಿಗೆ ಕೊಡ್ತೀರಿ ಅಂದರೆ ಮಾರಾಟಕ್ಕೂ ಸಾಕಲಿಕ್ಕೂ? ಅದೇ, ಈಗ 4 ತಿಂಗಳು ಮರಿ ಕೊಡ್ತೀವಿ ಸರ್. 3.5-4 ತಿಂಗಳು ಮರಿನ ಕೊಡ್ತಾ ಇದ್ದೀವಿ. ದೊಡ್ಡ ಕುರಿಗಳು ಸೇಲ್ ಮಾಡ್ತಿದ್ದು. ದೊಡ್ಡ ಕುರಿಗಳು ಅಂದರೆ ಬೇರೆ ಬೇರೆ ದೂರ, ನಮ್ಮ ಇಲ್ಲಿ ವಾತಾವರಣಕ್ಕಾರ ಅಡ್ಜಸ್ಟ್ ಆಗ್ತವೆ. ದೂರ ತುಂಬ ದೂರ ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಡಿಮೆ, ಅದು ನೋಡ್ಕೋಬೇಕು ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಅಡ್ಜಸ್ಟ್ ಆಗ್ತವೆ ಉತ್ತರ ಕರ್ನಾಟಕ ನಾರ್ತ್ ಇದೆಲ್ಲ ಆಗ್ತವೆ. ಡ್ರೈ ಪ್ರದೇಶಕ್ಕೆಲ್ಲ ಆಗ್ತವೆ. ಮಲೆನಾಡು ಕಡೆ ಸ್ವಲ್ಪ ಕಷ್ಟ, ಮಲೆನಾಡಲ್ಲಿ ಆಗಲ್ಲ. ಅಲ್ಲ ಏನಿದ್ರೂ
ಅರೆ ಮಲೆನಾಡು ಆಸ್ತ ಈ ತರ ಸಾಕು, ಅಲ್ಲೆಲ್ಲ ಸಾಕ್ಬೋದು. ಇಲ್ಲ ಈ ಬಿಜಾಪುರ ಡಿಸ್ಟ್ರಿಕ್ ಅದು ಸಾಕು, ಟೆಂಪರೇಚರ್ ಎಷ್ಟೇ ಇದ್ರು ತರ್ಕೋತವೆ, ಕೋಲ್ಡ್ ಆಗಬಾರ್ದು ಅಷ್ಟೇ ಕುರಿಗಳಿಗೆ. ಟೆಂಪರೇಚರ್ ಇದೆ ಸರ್? ಹೌದು, 40% ಇದ್ರು ತರ್ಕೋತವೆ ಅಂತ ತೊಂದರೆ ಇಲ್ಲ, ಕೋಲ್ಡ್ ಆಗಬಾರ್ದು. ನಾ ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀನಿ, ಆದಷ್ಟನ್ನು ತಗೊಂಡೋದಷ್ಟು ಸಕ್ಸಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 4 ತಿಂಗಳು ಮರಿನ ಕೊಡ್ತೀವಿ. ನಮ್ಮಲ್ಲಿ ಬುಕ್ ಮಾಡಬೇಕು, ಬುಕ್ ಮಾಡಿದ್ರೆ 1 ತಿಂಗಳು 2 ತಿಂಗಳು 1.5 ತಿಂಗಳು ಬುಕ್ಕಿಂಗ್ ಇದೆ ನಮ್ದೀಗ. ಬುಕ್ ಮಾಡಿದ್ರೆ ಅವ್ರಿಗೆ ಎಷ್ಟು ಮರಿ ಬೇಕೋ ಅಷ್ಟು ಮರಿ ಕೊಡ್ತೀವಿ. 25 ಹೆಣ್ಣಿಗೆ 1 ಗಂಡು ಕೊಡ್ತೀವಿ ಬ್ರೀಡಿಂಗ್ ಪರ್ಪಸ್ ಇದ್ರೆ. 25 ಹೆಣ್ಣು ಮರಿಗೆ 1 ಗಂಡು ಮರಿ ಕೊಡ್ತೀವಿ. ಸಿಸ್ಟಮ್. ಹೌದು, ಅದೊಂದು ಯೂನಿಟ್, ಒಂದು ಯೂನಿಟ್ ಬೇಕಾದ್ರೆ ತಗೋಬೋದು, ಬೇಡ ಅನ್ನೋರು 5 ಮರಿಗೆ 1 ಗಂಡು ತಗೋಬೋದು. 1 ಹೆಣ್ಣಿಂದ 25 ಹೆಣ್ಣುವರೆಗೆ 1 ಗಂಡು, 5 ಹೆಣ್ಣು ತಗೊಂಡ್ರು 1 ಗಂಡು ಬೇಕೇ ಬೇಕು, 25ಕ್ಕೂ ಒಂದೇ ಸಾಕು. ಒಂದು ಮರಿಗೆ ಏನು ಕಾಸ್ಟ್ ಮಾಡ್ತೀರಿ ಸರ್? ಸರ್, 10,000 to 12,000 ಮಾಡ್ತೀವಿ 3-4 ತಿಂಗಳು ಮರಿಗೆ. ಗಂಡು ಮರಿಗೆ 12,000 to 15,000 ಮಾಡ್ತೀವಿ. ಆ ಥರ ಇನ್ನು ಸ್ವಲ್ಪ ಪ್ಯೂರ್ ಬ್ರೀಡು ಚೆನ್ನಾಗಿರೋದು ಗಂಡು ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ 20,000 ಆಗುತ್ತೆ. ಆ ಥರ ಈ ರೀತಿ ಅದರಲ್ಲಿ ಗಂಡಲ್ಲಿ 2 ವಿಂಗಡಣೆ ಮಾಡ್ತೀವಿ. ನಾರ್ಮಲ್ಲು ಬ್ರೀಡ್ ಇರೋವೆಲ್ಲ ಮಟನ್ ಪರ್ಪಸ್ಗೆ ಅಂತ ಅವು ಬೇರೆ ಕೊಡ್ತೀವಿ, ಅದು 10,000 to 15,000. ಈ ಬ್ರೀಡಿಂಗ್ ಅಂತ ಕೆಲವು ಮರಿನ ಈಗ 10ಕ್ಕೆ 1 ಮರಿ 2 ಮರಿ ಆ ಥರ ಸೆಲೆಕ್ಟ್ ಮಾಡಿರ್ತೀವಿ, ಅದು 20,000 to 25,000 ಆಗುತ್ತೆ ಒಂದು ಮರಿ. ಅದು 25 ಕುರಿಗೆ 1 ಮರಿ ಸಾಕು. ಅದು ಬ್ರೀಡಿಂಗ್ಗೆ ಸಪ್ರೇಟ್ ಕೊಡ್ತೀವಿ, ಮಟನ್ಗೇನೆ ಸಪ್ರೇಟ್ ಕೊಡ್ತೀವಿ ಗಂಡನ್ನು. ಹೆಣ್ಣು ಮರಿ ಎಲ್ಲ ಒಂದೇ, ಅವರೇಜ್ ಎಲ್ಲ ನಾರ್ಮಲ್ ಆಗಿರ್ತವೆ, 10,000 to 12,000 ಒಂದು ಮರಿಗೆ. ಸರ್, ಕೊನೆಯದಾಗಿ ನೀವು ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ ಸರ್, ಇವಾಗ ಯಾರೇ ಆದ್ರೂ ಹೊಸದಾಗಿ ಫಾರ್ಮ್ ಮಾಡುವಂಥವ್ರು, ಮೇಕೆ ಸಾಕೋರು, ಕುರಿ ಸಾಕೋರು, ಫಸ್ಟ್ ಅದ್ರ ಬಗ್ಗೆ ತಿಳ್ಕೋಬೇಕು. ಕುರಿಗಳಿಗೆ ಏನು ಬೇಕು, ಮೇವು ಏನು ಬೇಕು, ಅದಕ್ಕೆ ವಾತಾವರಣ ಹೇಗಿರಬೇಕು ಅದನ್ನು ತಿಳ್ಕೋಬೇಕು ಫಸ್ಟು. ಈ ಅವರು ಮಾಡಿದ್ರೆ ಶೆಡ್ ಅಂದ್ಬಿಟ್ಟು ನಾವು ಶೆಡ್ ಮಾಡ್ತೀವಿ ಅಂತ ಹೈಟೆಕ್ ಶೆಡ್ ಮಾಡೋದು ಅದೆಲ್ಲ ನೆಸೆಸಿಟಿ ಇಲ್ಲ. ಹಾಗಾಗಿ ಫಸ್ಟು ಒಳ್ಳೆ ಮೇವು ಬೆಳ್ಕೋಬೇಕು, ಆ ಬ್ರೀಡ್ ಬಗ್ಗೆ ತಿಳ್ಕೋಬೇಕು. ಯಾವುದೇ ಬ್ರೀಡ್ ಆದರೂ ಆ ಬ್ರೀಡ್ ಬಗ್ಗೆ ತಿಳ್ಕೋಬೇಕು ಸ್ವಲ್ಪ ಆದಷ್ಟು. ಒಳ್ಳೆ ಮೇವು ಆದಷ್ಟು ಅವರಲ್ಲಿ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡು ಮೇವು ಬೆಳ್ಕೋಬೇಕು. ಆದಷ್ಟು ಕಾಸು ಕಡಿಮೆ ಮಾಡ್ಕೋಬೇಕು, ಖರ್ಚು ಕಡಿಮೆ ಮಾಡಿದ್ರೆ ಲಾಭ ಜಾಸ್ತಿ ಬರುತ್ತೆ. ಆಮೇಲೆ ಒಳ್ಳೆ ಮರಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದು ಯಾವ ಯಾವ ಬ್ರೀಡ್ ಮಾಡ್ತಿದ್ದಾರೆ ಅವರು ಅದರಲ್ಲಿ ಗೊತ್ತಿರೋರ ಹತ್ರ ನೋಡಿ ಒಳ್ಳೆ ಮರಿನ ಸೆಲೆಕ್ಟ್ ಮಾಡ್ಕೊಂಡು ನೀಟಾಗಿ ವ್ಯಾಕ್ಸಿನೇಷನ್ ಮಾಡಿ ಶ್ರದ್ಧೆ ಭಕ್ತಿಯಿಂದ ದುಡಿದ್ರೆ ಯಾವುದೇ ಕಾರಣಕ್ಕೂ ಯಾವ ITBT ಸರ್ಕಾರಿ ಉದ್ಯೋಗಗಳಿಗಿಂತ ರೈತರು ಏನು ಕಡಿಮೆ ಇಲ್ಲ. ಎಲ್ಲ ರೀತಿಯಲ್ಲೂ ಅವರು ಕಾರ್ ತಗೋಬೋದು, ಬಂಗ್ಲೆ ಕಟ್ಸ್ಕೋಬೋದು, ಎಲ್ಲನೂ ಮಾಡ್ಬೋದು. ಅದ್ರ ತಕ್ಕಂತೆ ಶ್ರಮ ಪಟ್ಟು ದುಡಿಬೇಕಷ್ಟೆ. ದುಡಿದ್ರೆ ಪ್ರತಿಫಲ ಖಂಡಿತ ಇದೆ. ದುಡಿದನೆ ಎಲ್ಲ ಕುರಿ ತಂದು ಹಾಕ್ಬಿಟ್ಟು ಯಾವುದೋ ಬೀಗ್ರ ಊಟ ಯಾವುದೋ ಮದುವೆ ಅಂದ್ಕೊಂಡು ಅಲ್ಲಿ ಸುತ್ತಾಡ್ಕೊ ಬಂದರೆ ಅವ್ದು ಆಗೋಲ್ಲ. ಪ್ರಾಣಿಗಳವು, ಮಿಷಿನರಿಗಳಾದರೆ ಓಡ್ತವೆ, ಇಂಧನ 2 ಗಂಟೆ ಓಡ್ತವೆ, ಆಫ್ ಆಗೋಯ್ತವೆ. ಕುರಿಗಳು ಹಂಗಲ್ಲ, ಒಂದು ಸರಿ ಕುರಿಗಳು ವೀಕ್ ಆಯಿತು ಅಂದರೆ 1 ವಾರ 10 ದಿವಸ 15 ದಿವಸ ನೋಡ್ಕೊಂಡೇ ಮತ್ತೆ ನಾವು ಅದೇ ಗ್ರೋತ್ ಬರಬೇಕಾದ್ರೆ ಮತ್ತೆ 6 ತಿಂಗಳು ಮೇಯಿಸ್ಬೇಕು. 1 ತಿಂಗಳು ಡೆಡ್ ಮೈನಸ್ ಮಾಡಿದ್ರೆ ಮತ್ತೆ ಪ್ಲಸ್ ಮಾಡಬೇಕಾದ್ರೆ 6 ತಿಂಗಳು ಬೇಕು. ಅದು 6 ತಿಂಗಳು ಪ್ಲಸ್ 1 ತಿಂಗಳು 7 ತಿಂಗಳು ಎಷ್ಟಾಯಿತು. ಈ ಥರ ಕುರಿ ಯಾವತ್ತು ಲಾಸ್ ಮಾಡ್ಕೋತಾ ಇರೋರು, ಹೊಸಬ್ರು ಬಂದು ಕೈ ಹಾಕಿ ಲಾಸ್ ಮಾಡ್ಕೊಳ್ಳಿ. ಇದೇ ಥರ ಅವ್ರು ಹುಮ್ಮಸಲ್ಲಿ ಬರ್ತಾರೆ, ಫಸ್ಟು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಕುರಿ ತೊಗೊಂಡು ಹಾಕ್ಬಿಡ್ತಾರೆ, ಯಾರೋ ಲೇಬರ್ ಬಿಟ್ಬಿಡ್ತಾರೆ, ಅವರು ಮೇವು ಹಾಕಿದ್ರೆ ಹಾಕಿದ್ರು ಬಿಟ್ಟರೆ ಬಿಟ್ಟರು, ಆಮೇಲೆ ಇವರು 15 ದಿವಸಕ್ಕೆ 1 ತಿಂಗಳಿಗೆ ವಿಸಿಟ್ ಕೊಡ್ತಾರೆ, ಅವಾಗೆಲ್ಲ ವೀಕ್ ಆದೋ ಅಂತಾರೆ. ಮತ್ತದು ಡೆವಲಪ್ ಮಾಡೋಷ್ಟೊತ್ತಿಗೆ ಅವ್ರಿಗೆ ಇನ್ನು ಅಷ್ಟೊಂದು ಪೇಷನ್ಸ್ ಇರೋಲ್ಲ, ಅವ್ರಿಗೆ 6 ತಿಂಗಳಿಗೆ ಡೆವಲಪ್ ಮಾಡೋಲ್ಲ. ನಾವು ಮತ್ತೆ ಅದನ್ನು ನಾವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಸಾವಿರಕ್ಕೆ ಮಾರಬಿಟ್ಟು ಮತ್ತೆ ನಾವು ಫೇಲ್ ಆದೋ ಅಂತಾರೆ. ಹೈಟೆಕ್ ಶೆಡ್ ಮಾಡಿರೋ ಎಲ್ಲ ಸರ್ 80% ಫೇಲ್ಯೂರ್ ಆಗೋರು, 20% ಪಾಸ್ ಆಗಿರೋ. ಕುರಿಗಳು ಏನೇ ಆದರೂ ಆಡು ಕುರಿ ಸಾಕ್ಬೇಕಾದ್ರೆ ಅವ್ರಿಗೆ ಅದು ಫ್ಯಾಷನ್ ಇರಬೇಕು, ಅದೊಂದು ಹ್ಯಾಬಿ ಇರಬೇಕು, ಪ್ರೀತಿ ಇರಬೇಕು, ಲವ್ ಇರಬೇಕು. ಹೌದು, ಇದ್ದಾಗ ಮಾತ್ರ ಸಾಧ್ಯ. ಅವರು ಏನೇ ಮಾಡಲಿ ಏನೇ ಇರಲಿ, 1 ಅವರು ಅಟ್ಲೀಸ್ಟ್ 1 ಅವರು ಬೆಳಿಗ್ಗೆ 1/2 ಗಂಟೆ ಸಾಯಂಕಾಲ 1/2 ಗಂಟೆ ಅವನ್ನ ನೋಡ್ಕೊಂಡು ಬರಬೇಕು. ಅವ್ರ ಜೊತೆ ಮಾತಾಡ್ತಾ ಇರ್ಬೇಕು, ಪ್ರಾಣಿಗಳು ನಮ್ಮ ಜೊತೆ ಮಾತಾಡ್ತವೆ, ಅಬ್ಸರ್ವೇಷನ್ ಇರಬೇಕು ನಾವು. ಅದು ಪ್ರೀತಿ ತೋರಿದಾಗ ಹೌದು, ಅವಾಗ ಅವರು ಲೇಬರ್ಗಳು ಕರೆಕ್ಟಾಗಿ ಫುಡ್ ಹಾಕಿದಾರ, ಏನು ಹಾಕಿದಾರೆ, ಯಾವುದೋ ಸಪ್ಪಿದೆಯಾ, ಮೇವು ತಿಂದಿಲ್ವಾ, ಏನಾದ್ರು ಕಾಯಿಲೆ ಬಂದಿದೆಯಾ, ಇಲ್ಲ ಬೇದಿ ಮಾಡ್ಕೊಂಡಿದೆಯಾ, ನೀರು ಚೆನ್ನಾಗಿದೆಯಾ, ನೀರು ತೊಟ್ಟಿ ಕ್ಲೀನ್ ಮಾಡಿದಾರ, ಒಳ್ಳೆ ಫ್ರೆಶ್ ಮೇವು ಹಾಕಿದಾರ, ಅದೆಲ್ಲ ನೋಡ್ಕೋತಾ ಇರೋಲ್ಲ, ನೋಡ್ಕೋಬೇಕು. ಅದೆಲ್ಲ ನೋಡ್ಕೊಂಡಾಗ ಖಂಡಿತ ಕುರಿ ಆಡು ಯಶಸ್ವಿ ಸಾಧ್ಯ, ಖಂಡಿತ 100ಕ್ಕೆ 100% ಯಶಸ್ವಿ ಮಾಡ್ಬೋದು. ಇದು ಯಾವುದನ್ನು ಮಾಡ್ದೇ ಮಾಡಿದಾಗ ಫೇಲ್ಯೂರ್ ಆಗೋದಂತೂ ಖಂಡಿತ, ಆ ಥರ ಆಗುತ್ತೆ. ಒಳ್ಳೆ ಸರ್, ಇಲ್ಲಿವರೆಗೆ ನಮ್ಮ ವಾಹಿನಿಯ ಜೊತೆಗೆ ಕುರಿ ಮೇಕೆ ಸಾಕಾಣಿಕೆದ ಲಾಭ ಖಂಡಿತ ಇದೆ, ಯುವಕರು ದುಡಿಯಲು ಮನಸ್ಸು ಮಾಡಬೇಕು ಅಷ್ಟ ಅಂತ ಹೇಳಿದ್ರಿ, ಅದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ಓಕೆ ಸರ್, ತಮಗೂ ಕೂಡ ನಮ್ಮ ತಮ್ಮ ದ್ರಾವಿಡ ಭಾರತ ಯೂಟ್ಯೂಬ್ ಚಾನಲ್ ನಡೆಸಿ ಇಂಥ ತುಂಬ ರೈತರಿಗೆ ಅನುಕೂಲ ಆಗಲಿ,
ಇದು ಈ ಥರ ಪ್ರೇರೇಪ ಪಡೆದು ಬೇರೆ ರೈತರುಗಳು ಗೊತ್ತಾಗಲಿ. ಈಗ ನೀ ಚಾನಲ್ನಿಂದ ಎಷ್ಟೋ ಜನ ಇಲ್ಲಿ ಬಂದು ನೋಡುವಂಥದ್ದಿಲ್ಲ, ಅಲ್ಲೇ ನೋಡ್ಕೋಬೋದು ಏನಿದ್ರು. ತಮಗೂ ಕೂಡ ಧನ್ಯವಾದ.